जन्माद्यस्य यतोन्वयात् इतरतः अर्थेष्वभिज्ञस्वरात् तेने ब्रह्म हृदय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। व्यासाय भवनाशाय शीशाय गुणराशये हृदयाय शुद्धविज्ञाय मध्वाय च नमो नमः। यस्मात् ब्रह्मेन्द्ररुद्रादि देवतानां श्रियोऽपि च ज्ञानस्फूर्तिस्सदा तस्मै हरये गुरवे नमः। ओष्ठापिधानानकुली दन्तैः परिवृतापविः सर्वस्यैवाच ईशानः चारु माम् इह वादय। हरिः ओम्। समस्तगुरुभ्यो नमः। कळेद वर्ष ಇದೇ ಸಮಯದಲ್ಲಿ ಭಾಗವತದ ದಶಮಸ್ಕಂದದ ಎರಡನೇ ಘಟ್ಟ ಪ್ರಾರಂಭವಾಗಿತ್ತು. ಕಳೆದ ಆರೇಳು ವರ್ಷಗಳಿಂದ, ಏಳೆಂಟು ವರ್ಷಗಳಿಂದ ಈ ಭಾಗವತ ಪ್ರವಚನ ಮಾಲಿಕ ಪ್ರಾರಂಭವಾಗಿದೆ. ಅದರಲ್ಲಿ ವಿಶೇಷವಾದ ಭಾಗ ದಶಮಸ್ಕಂದ, ಕೃಷ್ಣ ಕಥೆ. ವ್ಯಾಪಕವಾದ ವಾಂಗ್ಮಯ ಭಾಗವತದ ದಶಮ ಪೂರ್ವಾರ್ಧ, ದಶಮ ಉತ್ತರಾರ್ಧ, ಏಕಾದಶ ಸ್ಕಂದ, ದ್ವಾದಶ ಸ್ಕಂದ, ನಾಲ್ಕು ಸ್ಕಂದಗಳು ಕೃಷ್ಣನ ಕಥೆಗೆ ಮೀಸಲಾದದ್ದು. ಮಹಾಭಾರತ ಅವನ ತಾರುಣ್ಯದ, ಅವನ ರಾಜನೀತಿಯ, ಅವನ ಸಮಾಜ ಸಿದ್ಧಾಂತದ ನೂರಾರು ಪ್ರಮುಖ ಭೂಮಿಕೆಗಳನ್ನು ವಿವರಿಸುವ ವಿಶಾಲವಾದ ವಾಂಗ್ಮಯ. ಅವನದ್ದೇ ಆದ ತತ್ವಜ್ಞಾನ ಕ್ಷೇತ್ರದ ಮೇರುಗಲ್ಲು ಅಂತ ಎನಿಸಿಕೊಂಡಿರ್ತಕ್ಕ ಹಿಂದೂ ಧರ್ಮದ ಏಕಮೇವ ಪ್ರಾತಿನಿಧಿಕವಾದ ವಾಂಗ್ಮಯ ಅಂತ ಎನಿಸಿಕೊಂಡಿರ್ತಕ್ಕ ಭಗವದ್ಗೀತೆ, ಅದು ದೊರಕುವುದು ಕೃಷ್ಣನ ಸಂದೇಶ ಮಹಾಭಾರತದಲ್ಲಿ. ಅವನ ರಾಜಕೀಯ ಸಿದ್ಧಾಂತಗಳು ದೊರೆಯುವುದು ಮಹಾಭಾರತದಲ್ಲಿ. ಅವನ ರಾಜಕೀಯ ಚಾಣಾಕ್ಷತನ, ಮುತ್ಸದ್ದಿತನ, ಅವನ ಬೇಹುಗಾರಿಕೆ, ಅವನ ಮುಂದಾಲೋಚನೆ, ಇವೆಲ್ಲವುಗಳ ಪರಿಚಯ ನಮಗೆ ಹೆಚ್ಚಾಗಿ ಆಗೋದು ಮಹಾಭಾರತದಲ್ಲಿ. ಇಡೀ ಮಹಾಭಾರತ ಇದು ಕೃಷ್ಣನ ಕಥೆ. ಕುಮಾರವ್ಯಾಸ ತಿಳಿಯ ಹೇಳುವೆ ಇಳೆಯ ಕೃಷ್ಣ ಕಥೆಯನ್ನು ಇಳೆಯ ಜಾಣ್ಮರು ಮೆಚ್ಚುವಂತಿದೆ. ನಾನು ಹೇಳೋದು ಮಹಾಭಾರತ ಅಲ್ಲ, ಅದು ಕೃಷ್ಣ ಕಥೆ. ಇಡೀ ಮಹಾಭಾರತ ಕೃಷ್ಣನ ಪಾತ್ರ ಏನು, ಸಂದೇಶ ಏನು, ಇದರ ಪರಿಚಯವನ್ನು ನೀಡುವ ಅದ್ಭುತವಾದ ವಾಂಗ್ಮಯ ಭಾಗವತ. ವಿಸ್ತಾರವಾಗಿ ಕೃಷ್ಣನ ಬಾಲಲೀಲೆಗಳನ್ನು ನಮ್ಮ ಕಣ್ಣೆದುರಿಗೆ ಬಿಂಬಿಸುವ ಅದ್ಭುತ ಕೃತಿ. ಜೊತೆಗೆ ಹರಿವಂಶ, ವಿಷ್ಣು ಪುರಾಣ, ಪದ್ಮಪುರಾಣ, ಗರ್ಗ ಸಂಹಿತ ಅಂತ, ಬ್ರಹ್ಮವೈವರ್ತ ಪುರಾಣ, ಹೀಗೆ ಅಪಾರವಾದ ವಾಂಗ್ಮಯ ಕೃಷ್ಣ ಕಥೆಯ ಚರಿತ್ರೆಯ ಸಂದೇಶದ ಅಗಲಗಳನ್ನು ವಿಸ್ತಾರ ಮಾಡಿರ್ತಕ್ಕ ವಾಂಗ್ಮಯ ಪ್ರಪಂಚ. ಜೊತೆಗೆ ಹಿಂದಿ ಸಾಹಿತ್ಯದಲ್ಲಿ, ಸಂಸ್ಕೃತ ಸಾಹಿತ್ಯದಲ್ಲಿ ಜಯದೇವ,
ಬಿಲ್ವಮಂಗಲ ಲೀಲಾಶುಕ ಜಗನ್ನಾಥ ಪಂಡಿತರಾಜ ಮೊದಲಾದವರೆಲ್ಲ ಕೃಷ್ಣನ ವಾಂಗ್ಮಯವನ್ನು ಕೃಷ್ಣ ಕರುಣಾಮೃತಂ ಶ್ರೀಕೃಷ್ಣ ಲೀಲಾಮೃತಂ ಗೀತ ಗೋವಿಂದ ಇತ್ಯಾದಿಗಳನ್ನು ಬರೆದು ಅದರಲ್ಲಿಯೂ ಕೃಷ್ಣ ಕರುಣಾಮೃತ ಲೀಲಾಶುಕ ಬರೆದದ್ದು ಅದ್ಭುತ. ಶಬ್ದದ ಸೌಂದರ್ಯವೂ ಹಾಗೆ ಇದೆ, ಅರ್ಥದ ಗಾಂಭೀರ್ಯವೂ ಹಾಗೆ ಇದೆ. ಇದು ಅದು ಸಾಧಾರಣ 1,000 ಶ್ಲೋಕದವರೆಗೂ ವಿಸ್ತಾರವಾದದ್ದು. ನಮ್ಮ ಇಲ್ಲಿಯ ಒಬ್ಬರು ಕೊರ್ಗ ಶಂಕರನಾರಾಯಣ ಅದನ್ನು ಅನುವಾದ ಮಾಡ್ಯಾರು ಪದ್ಯ ರೂಪದವರು. ಯಾವುದು ಆ ಬಿಲ್ವ ಮಂಗಲನ ಕೃಷ್ಣ ಕರುಣಾಮೃತ ಭಾರಿ ಸುಂದರವಾದ ಗ್ರಂಥ. ಇದು ಸಾಹಿತ್ಯಿಕವಾದ ಪರಂಪರೆಯಲ್ಲಿ ಬಂದಿರತಕ್ಕ ಕೃಷ್ಣನ ವಾಂಗ್ಮಯ. ವೇದಾಂತ ಪ್ರಪಂಚದಲ್ಲಿ ಈವರೆಗೂ ನಾವು ಗಮನಿಸಿದ್ದು ಸ್ವಯಂ ಶಂಕರಾಚಾರ್ಯರು ಜಯತಿ ಕುಲದೇವೋ ಯದುಪತಿ, ನನ್ನ ಕುಲದೇವರು ಯದುಪತಿ ಕೃಷ್ಣ ಜಯತಿ ಅಂಥೇಳಿ ಕೃಷ್ಣನ ಮೇಲೆ 5-6 ವಿಸ್ತಾರವಾದ ಸ್ತೋತ್ರಗಳನ್ನು ರಚನೆ ಮಾಡಿದವರು ಮತ್ತು ಮೊದಲು ಶಂಕರಾಚಾರ್ಯರು. ಅವರ ಅನುಯಾಯಿಗಳೆಲ್ಲರೂ ಅದರೊಳಗೆ ವಿಶೇಷವಾಗಿ ಮಧುಸೂದನ ಸರಸ್ವತಿಗಳು ಅಂತ ಬಹಳ ಜ್ಞಾನಿ ಶ್ರೀಮತ್ ಶಂಕರಾಚಾರ್ಯರು ಗೀತಾಭಾಷ್ಯದ ಕಾಮೆಂಟ್ರಿ ಅಂದರೆ ವ್ಯಾಖ್ಯಾನವನ್ನು ರಚನೆ ಮಾಡಿದವರು ಮಧುಸೂದನ ಸರಸ್ವತಿಗಳು. ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಒಂದು ಸಾಮಾನ್ಯ ಮಾತು, ಭಗವದ್ಗೀತೆಯನ್ನು ಯಾರು ಪ್ರಮಾಣ ಅಂತ ನಂಬಿದ್ದಾರೆ ಅವರೆಲ್ಲ ಕೃಷ್ಣನ ಪ್ರಾಮಾಣ್ಯ, ಕೃಷ್ಣನ ದೈವತ್ವ, ಕೃಷ್ಣನ ಮಹತ್ವ ಒಪ್ಪಲೇಬೇಕು, ಇಲ್ಲ ಅಂದರೆ ಗೀತಾ ಪ್ರಮಾಣ ಆಗುವುದಿಲ್ಲ. ಯಾರೋ ಹೇಳಿದ್ದಾದರೆ ಗೀತೆ ಪ್ರಮಾಣವಾಗುವುದಿಲ್ಲ. ಅಂಥ ವಾಂಗ್ಮಯ, ಅಂಥ ವ್ಯಕ್ತಿತ್ವ ಅದು ಭಗವಂತ ಶ್ರೀಕೃಷ್ಣನದು. ಧ್ಯಾನಾಭ್ಯಾಸ ವಶೀಕೃತೇನ ಮನಸ ತನ್ ನಿರ್ಗುಣಂ ನಿಷ್ಕ್ರಿಯಂ ಯೋಗಿ ಕಂಚನ ಉಪಾಸತೆ ಯದಿ ಪರಂ ಪಶ್ಯಂತು ಪಶ್ಯಂತು ತೆ. ಧ್ಯಾನ ಪ್ರಯತ್ನ ಮೇಲಿಂದ ಮೇಲೆ ಮಾಡುವ ಯತ್ನದಿಂದ ಅಭ್ಯಾಸದಿಂದ ಆ ನಿರ್ಗುಣ ನಿರಾಕಾರ ಬ್ರಹ್ಮನನ್ನು ನೀವ್ಯಾರಾದರೂ ಧ್ಯಾನ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಿದ್ದರೆ ಅವಶ್ಯ ಮಾಡ್ರಿ. ಆದರೆ ಅಸ್ಮಾಕಂತು ಲೋಚನ ಚಮತ್ಕಾರಾಯ ಭೂಯಾಚ್ಚರಂ ಕಾಲಿಂದಿ ಪುಲಿನೋದರೆ. ಯಮುನೆಯ ದಡದಲ್ಲಿ ಓಡಾಡುವ ನೀಲಮೇಘ ಶ್ಯಾಮ ನಮಗೆ ಅವನೊಬ್ಬನೇ ಸಾಕು ಅಂತಾರೆ ಮಧುಸೂದನ ಸರಸ್ವತಿಗಳು. ಅದ್ವೈತ ಸಿದ್ಧಿ ಎಂಬುವ ಪ್ರಚಂಡ ಗ್ರಂಥವನ್ನು ನಿರ್ಮಾಣ ಮಾಡಿದ ಮಹಾಪಂಡಿತರು ಯಾರು? ಅದು ಮಧುಸೂದನ ಸರಸ್ವತಿಗಳು ಸಾಮಾನ್ಯರಲ್ಲ. ಶಠೇನ ಕೇನಾಪಿ ವಯಂ ಹಠೇನ ದಾಸೀಕೃತ ಗೋಪವಧು ವಿಕೇನ. ನಮ್ಮನ್ನು ಅವನೇನು ವಶ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅದ್ವೈತ ಸಿದ್ಧಾಂತದ ಅದ್ವೈತ ಸಿಂಹಾಸನ ಲಬ್ಧ ದೀಕ್ಷಾ, ಸ್ವರಾಜ್ಯ ಸಿಂಹಾಸನ ಲಬ್ಧ ದೀಕ್ಷಾ. ನಮಗೊಂದು ಸ್ವರಾಜ್ಯದ ಸಿಂಹಾಸನದ ಪೀಠಾಧಿಪತಿಗಳು ಎಲ್ಲವೂ ಇದ್ದರು, ಆ ಕೃಷ್ಣ ನಮ್ಮ ಮನಸ್ಸನ್ನು ಸೆಳೆದಿದ್ದಾನೆ ಅಂತ ಆ ಎಲ್ಲ ಪರಂಪರೆಯವರು ಕೃಷ್ಣನ ಅನನ್ಯ ಉಪಾಸನೆ ಮಾಡಿದರು. ತಾಯಿಗೆ ಈ ಊರೊಳಗೆ ಅಂದರೆ ಇದು ಹಳೆ ನರಸೀಪುರದೊಳಗೆ ಸಚ್ಚಿದಾನಂದ ಸ್ವಾಮಿಗಳವರು ಅಂತಿದ್ದು ಭಾಳ ಮೊದಲ 30 ಹಿಂದಿತ್ತು. ಭಾಳ ಪರಿಪಕ್ವ ತಪಸ್ಸುಗಳು ಸಂಪೂರ್ಣ ಶಾಂಕರ ವಾಂಗ್ಮಯವನ್ನು ಕನ್ನಡಕ್ಕೆ ತಂದ ಜ್ಞಾನಿಗಳು ಎಲ್ಲ ಭಾಳ ವಾಂಗ್ಮಯದ ಅವರು. ಅವರು ಶಂಕರಾಚಾರ್ಯ ವೃತ್ತಾಂತ ಸಾರ ಸರ್ವಸ್ವ ಅಂತ ಒಂದು ಅದ್ಭುತ ಗ್ರಂಥ ಬರೆದಿದ್ದಾರೆ 14 ಶಂಕರ ದಿಗ್ವಿಜಯದಿಂದ. ತಮ್ಮ ತಾಯಿಗೆ ಉಪಾಸನೆಗಾಗಿ ಕೇಳಿದಾಗ, ಅಮ್ಮ ಕೃಷ್ಣನ ಉಪಾಸನೆ ಮಾಡಮ್ಮ
ಅದು ನಿನಗೆ ಹಿತ, ಅದು ಮೋಕ್ಷದಾಯಕ ಅಂತ ಉಪದೇಶ ಮಾಡಿದರು. ಆ ವಾರ್ತೆಯನ್ನು ಬರೆದಿದ್ದರು. ಹೀಗೆ ಕೃಷ್ಣನ ವ್ಯಕ್ತಿತ್ವ ಎಲ್ಲ ವೇದಾಂತಿಗಳು, ರಾಜಕಾರಣಿಗಳು, ಸಮಾಜ ವಿಜ್ಞಾನಿಗಳು, ಸಾಹಿತ್ಯದವರು, ಭಾವುಕರು, ರಸಿಕರು, ಕವಿಗಳು, ಆಸ್ತಿಕರು ಪ್ರತಿಯೊಬ್ಬರ ಮೇಲೆ ಪರಿಣಾಮ ಬೀರಿದಂಥ ವ್ಯಕ್ತಿತ್ವ. ರಾಮಾನುಜಾಚಾರ್ಯರು ಕೃಷ್ಣನೇ ಪರದೈವತೆ, ಜೈಸಿಕಾಚಾರ್ಯರು ಅವರ ಮುಂದಿನ ಅನುಯಾಯಿಗಳು, ಆಳ್ವಾರರು ಅಪಾರವಾದ ವಾಂಗ್ಮಯದಿಂದ ಕೃಷ್ಣನ ದಿವ್ಯವಾದ ಕಥೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಭಾವ್ಯವಾದ ಕೃಷ್ಣನ ಕಥೆ. ಮಧ್ವಾಚಾರ್ಯರು ಕೃಷ್ಣನ ಉಪಾಸಕರು, ಕೃಷ್ಣನನ್ನು ಸ್ಥಾಪಿಸಿದವರು. ನಾನೊಂದು ಮಾತು ಹೇಳಿದ್ದೆ, ಅದು ಶಂಕರಾಚಾರ್ಯರ ಮಾತನ್ನು ಸಮರ್ಥನ ಮಾತದು. ಜಯತಿ ಕುಲದೇವೋ ಯದುಪತಿ ಅಂತ, ನಮ್ಮ ಕುಲದೇವರು ಕೃಷ್ಣ ಜಯತಿ ಅಂತಂದರು. ಹಾಗಾದರೆ ಅವ್ರು ಹೇಳಿದ ಮಾತು ಆಗಿನ ಕಾಲಕ್ಕೆ 7ನೇ ಶತಮಾನದವರು ನಾವು ಕಂಡ್ರೆ ಭಾರತದ ಕುಲದೈವ ಕೃಷ್ಣ. ದ್ವಾರಕಾದಲ್ಲಿ ದ್ವಾರಕಾಧೀಶ, ಮಹಾರಾಷ್ಟ್ರದಲ್ಲಿ ವಿಠಲನ ರೂಪದಲ್ಲಿ, ರಾಜಸ್ಥಾನದಲ್ಲಿ ಶ್ರೀನಾಥಜಿ ನಾಥದ್ವಾರದಲ್ಲಿ, ಗೋಕುಲ ವೃಂದಾವನ ಮಥುರೆಯಲ್ಲಿ ಕೃಷ್ಣ ರೂಪದಿಂದ, ಜಗನ್ನಾಥಪುರಿಯಲ್ಲಿ ಸಾಕ್ಷಾತ್ ಜಗನ್ನಾಥನ ರೂಪದಿಂದ, ತಿರುಪತಿಯಲ್ಲಿ ಶ್ರೀನಿವಾಸನ ರೂಪದಿಂದ. ಅದು ಕೃಷ್ಣನ ರೂಪೇ, ಅದು ಇನ್ನೊಂದು ರೂಪ ಅಲ್ಲ. ಶ್ರೀನಿವಾಸ ಅಂಬುದು ಅವತಾರ ಅಲ್ಲ. 14 ವೆಂಕಟೇಶ್ ಮಹಾತ್ಮೆಯನ್ನು ಕೇಳ್ತೀರಿ, ನನ್ನ ಹೆಸರು ಕೃಷ್ಣ. ಆ ಪದ್ಮಾವತಿ ಹೇಳ್ತಾನೆ, ನಾರದರು ಹೇಳ್ತಾರೆ, ನಮ್ಮ ತಾಯಿ ದೇವಕಿ, ತಂದೆ ವಸುದೇವ, ಅಣ್ಣ ಬಲರಾಮ, ತಂಗಿ ಸುಭದ್ರೆ. ಅಲ್ಲಿ ಬಲರಾಮ, ಕೃಷ್ಣ, ಸುಭದ್ರೆ, 3 ಮಂದಿ ಪ್ರತಿಮಾ ಜಗನ್ನಾಥಪುರಿ ಒಳಗೆ. ಇಲ್ಲಿ ಶ್ರೀನಿವಾಸ, ಕಂಚಿ ವರದರಾಜ, ಪಾರ್ಥಸಾರಥಿ ಚೆನ್ನೈನೊಳಗೆ, ಗುರುವಾಯೂರಪ್ಪ ಕೇರಳದೊಳಗೆ, ಕರ್ನಾಟಕದೊಳಗೆ ಉಡುಪಿಯ ಕೃಷ್ಣನಾಗಿ, ಪ್ರಾಯ ಈ ದೇಶದ ಕುಲದೈವ ಕೃಷ್ಣ ಎಂಬುದು ಅವತ್ತೇ ಹೇಳಿದಂಥ ಮಾತಿದು. ಅದಕ್ಕೆ ಜಯತಿ ಕುಲದೇವೋ ಯದುಪತಿ ಅಂತ. ಅದಕ್ಕೆ ಕುಳಾಯಿ ಏನು ಕರೀತಾರೆ ಸ್ವಲ್ಪ, ಈ ಮಹಾರಾಷ್ಟ್ರ ಗೋವಾ ಇತ್ಯಾದಿಗಳಲ್ಲೆಲ್ಲ ಕುಲದೇವರ ಬಗ್ಗೆ ಭಾರಿ ವಿಶ್ವಾಸ. ಅವ ಎಲ್ಲರ ಕುಲದೈವ ಕೃಷ್ಣ. ಎಲ್ಲ ವೇದಾಂತಿಗಳು, ಸಾಹಿತಿಗಳು, ಸೂರ್ಯದಾಸ್, ಮೀರಾಬಾಯಿ, ಕಬೀರದಾಸ, ತುಳಸಿದಾಸರು, ಜಗನ್ನಾಥದಾಸ, ರತ್ನಾಕರ, ಇನ್ನು 100 ಮಂದಿ ಹಿಂದಿ ಸಾಹಿತಿಗಳು ಅಪಾರವಾದ ಕೃಷ್ಣನ ಚಾರಿತ್ರಿಕವಾದ ವಾಂಗ್ಮಯವನ್ನು ಅದ್ಭುತವಾದ ರಸಸೃಷ್ಟಿಯಿಂದ ಮಂಡಿಸಿದ್ದಾರೆ. ಅದೇ ಒಂದು ಪ್ರತ್ಯೇಕವಾದ ವಿಷಯ. ಯಶೋಧ ಕರೀಲಿಕ್ಕೆ ಅಕ್ರೂರ ಬಂದ, ಕೃಷ್ಣನನ್ನು ಕರ್ಕೊಂಡು ಹೋಗಲಿಕ್ಕೆ ಸಾಯಂಕಾಲದ ವೇಳೆ. ಕೃಷ್ಣ ಅದೇ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಬಂದು ಹಾಲು ಕರೀತಾ ಇದ್ದಾನೆ, ಹಿಂಡುತ್ತಾ ಇದ್ದಾನೆ ಹಾಲನ್ನು. ಅಕ್ರೂರ ಬಂದ, ಬಹಳ ದೊಡ್ಡಮ್ಮ ವಯಸ್ಸಿನಲ್ಲಿ, ನಮಸ್ಕಾರ ಮಾಡಿದ ಕೃಷ್ಣನಿಗೆ. ಕೃಷ್ಣ, ಕಂಸ ನನಗಿದ್ದ ಆಜ್ಞಾ ಮಾಡಿದ, ಕರ್ಕೊಂಡು ಬಾ ಅಂತ. ನನಗೆ ಹಾಗೇ ಆನಂದ ಅನಿಸ್ತು, ಪ್ರತ್ಯೇಕವಾಗಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಅನಾಯಾಸ ನನಗೆ ನಿನ್ನ ದರ್ಶನ, ಕರ್ಕೊಂಡು ಹೋಗುವ ಭಾಗ್ಯ ಒದಗಿಸಿ ಕೃಷ್ಣ ಅಂತ ನಮಸ್ಕಾರ ಮಾಡಿದ. ಬೆಳಗಿನ ಜಾವ ಹೊರಡೋದು, ಕಾರ್ಯಕ್ರಮಗಳ ವಿವರವನ್ನೆಲ್ಲ ತಿಳ್ಕೊಂಡ್ರು. ಗೋಪಿಯರು, ಗೋಪಾಲಕರು, 7 ಒಳಗಾಗಿಯೇ ಹೊರಡೋಣ ಅಂತ ಕೃಷ್ಣ. ಹಾಗೆ ಆಗಲಿ. ಬೆಳಗಿನ ಜಾವ, ಸೂರ್ಯೋದಯ ಆಗ್ತಾ ಇದೆ, ಎಲ್ಲ ಗೋಪಿಯರು ಬಂದು ನೆರೆದ್ಬಿಟ್ರು ಸುತ್ತಮುತ್ತಲು. ಎಲ್ಲರೂ ಬಂದಿದ್ದಾರೆ, ನೆರೆದಿದ್ದಾರೆ. ಗೋಪಿಯರು ಬೈತಾರೆ, ಅಕ್ರೂರ, ನಿಮ್ಮ ತಾಯಿಗೆ ಅರ್ಥವಾಗಲಿಲ್ಲ, ನಿನಗೆ ಕ್ರೂರ ಅಂತ ಹೆಸರಿಡಬೇಕಾಗಿತ್ತು, ಅಕ್ರೂರ ಅಂತ ಹೆಸರಿಟ್ಟಿದ್ದಾಳೆ.
ಮಹಾ ತಪ್ಪು ಮಾಡಿದ್ರು ನಿಮ್ಮ ತಾಯಿ ಅಂತ ಒಂದು ಬೈತಾರೆ ಕುರುವನಿಗೆ ಕುರುವನಿಗೆ ಗೋಪಾಲಕರು ಗೋಪಿಯರು. ಒಂದು ಸಾಹಿತ್ಯದ ಸಿದ್ಧಾಂತ, ಗೋಪಿಯರಿಗೆ ಕೃಷ್ಣನ ವಿರಹ, ಅಲ್ಲೊಂದು ವಿಕಲ್ಪ ಮಾಡ್ತಾರೆ ಅವರು. ಕೃಷ್ಣ ನಮ್ಮೊಡನೆ ಓಡಾಡ್ತಿದ್ದ, ನಾವೆಲ್ಲ ಪತಿಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೆ ಅಚ್ಯುತವಯಮಾಗತ, ಗೋಪಿಗೀತ. ಅಖಂಡ ಕೃಷ್ಣನ ಹಿಂದಿದ್ವಿ. ಕರುಗಳನ್ನು ಕಾಯಲಿಕ್ಕೆ ಹೋದ್ಮೇಲೆ ಸಾಯಂಕಾಲ ಮರಳಿ ಬರುವವರೆಗೂ ಕಳೆಯುವ ಕ್ಷಣ ತೃತಿಯುಗಾಯತೆ ತ್ವಾಮ ಪಶ್ಯತಾಮ್. ಒಂದೊಂದು ಕ್ಷಣ ಒಂದೊಂದು ಯುಗ ಆಗ್ತಿತ್ತು ನಮಗೆ, ಬರಲಿ ಅಂತ ದಾರಿ ಕಾಯ್ತಾ ಇದ್ವಿ, ಯಾವಾಗ ಕೃಷ್ಣನ ಮುಖ ನೋಡೆವು ಅಂತ. ಇನ್ನು ಮೇಲೆ ಅವನಲ್ಲಿ ಹೋದ, ಅವನಿನ್ನೇನು ಬರುವುದಿಲ್ಲ ಮರಳಿ, ನಮ್ಮ ಪುಣ್ಯ ಮುಗೀತು ಅಂತ ಕೃಷ್ಣನ ಸುತ್ತಲೂ ನೆರೆದು, ರಸದ ಸುತ್ತಲೂ ನೆರೆದು ಅವ ಕೃಷ್ಣ ಅವರಿಗೆಲ್ಲ ಸಂದೇಶದ ಮಾತು ಹೇಳ್ತಾನೆ. ಯಶೋಧೆಗೆ ತನ್ನ ಪುಣ್ಯದ ಅರಿವಾಯಿತು, ಬಂದು ಯಶೋಧ, ಅಕ್ರೂರ ನಾನೊಂದು ಸಂದೇಶ ಕೊಡುತ್ತೇನೆ, ಯಶೋ ಅದನ್ನು ದೇವಕಿಗೆ ಮುಟ್ಟಿಸು. ಸಂದೇಶಂತೋ ದೇವಕಿ ಸೋ ಕಹಿಯೋ, ನಾನೊಂದು ಸಂದೇಶ ಕೊಡ್ತೀನಿ ಅದನ್ನು ದೇವಕಿಗೆ ನೀವು ಹೇಳು. ಹೌಂತೋ ಧಾಯ ತಿಹಾರೇ ಸುತಕಿ ತೇರೆ ಸುತಕಿ ಹಮ್ ಧಾತ್ರಿ ಹೇ ದಾಸಿ ಹೇ. ನಾನು ಹುಟ್ಟಿದ ಕ್ಷಣಕ್ಕೆ ಕೃಷ್ಣ ಇಲ್ಲಿ ಬಂದ, ಪಕ್ಕದಲ್ಲಿ ಮಲಗಿದ, ಎತ್ತಿ ಕಾಪಾಡಿದೆ, ಎದೆಯ ಹಾಲನ್ನು ಕುಡಿಸಿದೆ, ಮಗುವಂತ ಬೆಳೆಸಿದೆ, ಮಧ್ಯ ಮಧ್ಯದಲ್ಲಿ ತನ್ನ ಅಮಾನುಷ ಲೀಲೆಗಳನ್ನು ಕೃಷ್ಣ ತೋರಿಸ್ತಿದ್ದ, ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ. ಏಳು ದಿನ ಏಳು ವರ್ಷದ ಬಾಲಕ ಕಿರಿ ಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ತೋರಿಸಿದ ನನಗೆ. ಎಲ್ಲ ನೋಡಿದೆ ಕೃಷ್ಣನ ಲೀಲೆಗಳನ್ನು, ಮತ್ತೆ ಮರೀತಿದ್ದೆ ನಾನು. ಇವತ್ತು ಅರ್ಥವಾಯಿತು, ಕೃಷ್ಣ ನಮಗಾಗಿ ಹುಟ್ಟಿದವನಲ್ಲ, ಜಗತ್ತಿಗಾಗಿ ಹುಟ್ಟಿದವನು. ದೇವಕಿ ವಸುದೇವರ ಮಗ, ಅದಕ್ಕೆ ಹೇಳ್ರಿ ಹೌಂತೋ ಧಾಯ ತಿಹಾರಿ ಸುತಕಿ ಹಮ್ ತೆರೆ ಸುತಕಿ ಧಾತ್ರಿ ಹೇ. ನಾನು ನಿನ್ನ ಮಗನ ದಾಸಿ, ನನ್ನ ಪುಣ್ಯ ಹತ್ತು ವರ್ಷಗಳವರೆಗೂ ಮಗುವನ್ನು ಎತ್ತಿ ಕಾಪಾಡುವುದು ಮಾತ್ರವಾಗಿತ್ತು, ಅದು ಮುಗೀತು. ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಪುಣ್ಯ ಮುಗಿದ್ಮೇಲೆ ಮತ್ತೆ ಸ್ವರ್ಗದಿಂದ ಭೂಮಿಗೆ ತಳ್ಳುವಂತೆ ನನ್ನನ್ನು ಮತ್ತೆ ಸಾಂಸಾರಿಕ ಕೃಷ್ಣನ ಪಕ್ಕದಲ್ಲಿ ಬೆಳೆದು ಬಾಳಿ ಮುಕ್ಕಿ ಅವನಿಗೆ ಹಾಲು ಮೊಸರು ಕೊಟ್ಟು ನನ್ನದೇ ಆದ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾ ಇದ್ದೆ, ಆ ಭಾಗ್ಯ ಮುಗೀತು ಅಂತನ್ನುವಾಗ ಯಶೋಧೆ ಹೇಳ್ರಿ, ಹುಟ್ಟಿದ ಕೂಡಲೇ ಕೃಷ್ಣ ಇಲ್ಲೇ ಬೆಳೆದಿದ್ದಾನೆ, ಅವನಿಗೆ ಹಾಲು ಮೊಸರು ತುಂಬ ಬೇಕು, ಕೊರತೆಯನ್ನು ಮಾಡಬೇಡ ಅಂತ ಹೇಳು ದೇವಕಿಗೆ ಅಂತ. ಹಿಂದಿ ಸಾಹಿತ್ಯದಲ್ಲಿ ಈ ಘಟನೆ ಈ ವಾಂಗ್ಮಯ ಇಷ್ಟು ವ್ಯಾಪಕವಾಗಿ ಬೆಳೆದದು, ಇದರ ನಂತರ ಒಂದು ವಾಂಗ್ಮಯ ಬಂದದ್ದು, ಅದಂತೂ ಸಾಧಾರಣ 35 ಹಿಂದಿ ಸಾಹಿತ್ಯದ ಕವಿಗಳು ಅದನ್ನು ರಚನೆ ಮಾಡ್ಯಾರ, ಅದು ಒಂದು ಘಟ್ಟ. ಆ ರಸಾಸ್ವಾದನೆ ಅದು ಒಂದು ಭಾರಿ ಅದ್ಭುತವಾದದ್ದು. ಒಮ್ಮೊಮ್ಮೆ ಅನಿಸ್ತಿರ್ತದ ಭಾರತೀಯ ಪ್ರೌಢ ಪ್ರತಿಭೆ ಕವಿತಾ ಸಾಮರ್ಥ್ಯ ರಸಾಸ್ವಾದನೆ ನಮಗೆ ಆಗುವುದಿಲ್ಲ. ಹಾಗೆ ನಮ್ಮ ಹರಿದಾಸರ ಅಥವಾ ವಚನಕಾರರ ಏನು ಮೌಲಿಕವಾದ ಪ್ರತಿಭಾದ ಅವರ ಕೃತಿಗಳಲ್ಲಿ ಅದು ಕನ್ನಡದಲ್ಲದ. ನಾವು ಓದುವುದಿಲ್ಲ, ಇನ್ನೊಬ್ಬರಿಗೆ ಓದಲಿಕ್ಕೆ ಬರುವುದಿಲ್ಲ. ನಾನು ಈ ಬೆಂಗಳೂರು ಯೂನಿವರ್ಸಿಟಿಯ ಒಬ್ಬ ಕನ್ನಡ ಪ್ರೊಫೆಸರ್ ಇದ್ದರು ಹಿಂದಕ್ಕೆ,
ಡಿ ಆರ್ ನಾಗರಾಜ್ ಅಂತ ದೊಡ್ಡ ವಿಮರ್ಶಕ, ಭಾರಿ ವಿಮರ್ಶಕರು, ಒಂದು ಪುಸ್ತಕ ಬರೆದಿದ್ದು ಅವರು, ಭಾಳ ಚಂದ ಪುಸ್ತಕ ಅದು, ಅಲ್ಲಮನ ಶೈವ ಪ್ರತಿಭೆ ಅಂತದು, ಅಲ್ಲಮನ ಶೈವ ಪ್ರತಿಭೆ ಅಂತ, ಭಾರಿ ಚಂದ ಪುಸ್ತಕ. ಕೆಲವು ಪ್ರತಿಭಾ ಹಿಂಗವ, ಭಾಳ ಅಪರೂಪ, ಭಾರಿ ಅಪರೂಪದ ಪ್ರತಿಭಾ. ನೀವು ಹಿರಿಯರಾದ ಪಂಡಿತ ಬನ್ನಂಜೆ ಗೋವಿಂದಾಚಾರ್ಯರಿಂದ ಈ ಮೊದಲು ಭರ್ತೃಹರಿಯ ಶ್ಲೋಕಗಳನ್ನು ಕೇಳಿದ್ರಿ. ಭರ್ತೃಹರಿಯ ಪ್ರತಿಭಾ ಏನಿತ್ತು? ಲೋಕ ವಿಲಕ್ಷಣ ಪ್ರತಿಭಾ. ಅವನೊಬ್ಬ ರಾಜ, ಅನುಭವದ ಮೂರು ಅವಸ್ಥೆಯನ್ನು ಹೊಂದಿದವ. ಅವನದ್ದು ಶೃಂಗಾರ ಶತಕ, ವೈರಾಗ್ಯ ಶತಕ ನೋಡಿದಾಗ ಅವ ಶೃಂಗಾರದ ಮಟ್ಟವನ್ನು ಮುಟ್ಟಿದವ, ವೈರಾಗ್ಯದ ಹಂತಕ್ಕೂ ಇಳಿದವ. ಅವನು ಒಂದೊಂದು ಮಾತಿನಾಗ ಅಡಗಿದ ಮಾಧುರ್ಯ, ಅದನ್ನು ಅಭಿವ್ಯಕ್ತ ಮಾಡುವ ಚಾತುರ್ಯವನ್ನು ನೀವು ಪೂಜ್ಯ ಬನ್ನಂಜೆ ಆಚಾರ್ಯರ ಬಾಯಿಂದ ಕೇಳಿರಿ. ಆ ಪ್ರತಿಭೆ ಏನು ಅಂತ ನಿಮಗೆ ಅರ್ಥ ಆಯ್ತು. ಹೀಗೆ ಕೃಷ್ಣನ ಬಗ್ಗೆ ಕೆಲವು ಅದ್ಭುತ ಪ್ರತಿಭಾವ, ಜಯದೇವ, ಬಿಲ್ಲುಮಂಗಲ, ಅದಂತೆ ಪಂಡಿತರಾಜ ಜಗನ್ನಾಥ, ಅವನ ಗಂಗಾಲಹರಿನೇ ಕೇಳ್ರಿ, ಅವನ ಭಾಮಿನಿ ವಿಲಾಸ ಇತ್ಯಾದಿ ಏನು ಅದ್ಭುತ ಬರ್ದಾನೆ. ಕೆಲವು ಅಪೃತ ಪ್ರತಿಭೆ, ಅವು ಸಂಸ್ಕೃತ ಓದದೆ ಅರ್ಥ ಆಗುದಿಲ್ಲ, ಅರ್ಥವಾಗದೆ ಆ ಪ್ರತಿಭೆಯನ್ನು ನಾವು ತಿಳಿಯಲಿಕ್ಕಾಗುದಿಲ್ಲ. ಹಾಗೆಯೇ ಅಲ್ಲಮನ ಪ್ರತಿಭಾ, ಹಾಗೇ ಕನಕನ ಪ್ರತಿಭಾ, ಪುರಂದರದಾಸರ ಪ್ರತಿಭಾ. ಅದಕ್ಕೆ ಕನಕನ ಬಗ್ಗೆ ಒಂದು ಮೂರು ಉಪನ್ಯಾಸ, ಮೂರು ದಿವಸ, ನಾಲ್ಕು ದಿವಸ ಇಲ್ಲಿ ಹೇಳ್ತೀನಿ ನಾನು. ಲೋಕ ವಿಲಕ್ಷಣ ಪ್ರತಿಭಾ, ಅವನ ಪೌರಾಣಿಕ ಪ್ರಜ್ಞೆಗೆ ಸರಿಸಾಟಿಯಾಗಿ ನಿಲ್ಲುವ ಪೌರಾಣಿಕ ಪ್ರಜ್ಞೆ ಉಳ್ಳ ಇನ್ನೊಬ್ಬ ಹರಿದಾಸರು ಸಿಗುವುದು ಕಷ್ಟ. ಸಾಂಪ್ರದಾಯಿಕ ಹರಿದಾಸರು, ಭಗವದ್ಭಕ್ತರು, ಭಗವಂತನಿಗೆ ಶರಣರು, ಆದರೆ ಪ್ರತಿಭೆ ಇಲ್ಲಿ ಭಾವುಕ್ತಾದ, ಅವನಲ್ಲಿ ಭಾವುಕತೆಯ ಜೊತೆಗೆ ಸಮಸಮವಾಗಿ ಬೌದ್ಧಿಕತೆಯ ಪ್ರಕರ್ಷದ ಕನಕನೊಳಗೆ ಇಂಥ ಕೆಲವು ಅಪ್ರತಿಮ ಪ್ರತಿಭಾವ. ಹಾಗೆ ಹಿಂದಿಯೊಳಗೆ ಒಂದು ಭ್ರಮರ ಗೀತ ಅಂತ, ಕೃಷ್ಣ ಕಳೆದ ಸಲ ನಾವು ಕಂಡಂತೆ ಮಥುರೆಗೆ ಬಂದ. ಬಂದ ಮೇಲೆ ಕಂಸನ ಸಂಹಾರವಾಯಿತು. ಎಲ್ಲಿ ಉಳಿಯುವುದು ಅಂತ ಅದರಿಂದ ಶುರುವಾಗ್ತದೆ. ಕಂಸನ ಸಂಹಾರ ಆದಮೇಲೆ ತಂದೆ ತಾಯಿಗಳನ್ನು ಮತ್ತೆ ಮೊದಲು ಬಂಧನದಿಂದ ಬಿಡಿಸಿದ. ಆಮೇಲೆ ಅಕ್ರೂರನನ್ನು, ಉದ್ಧವನನ್ನು ಒಂದು ಸಂದೇಶ ಕೊಟ್ಟು ಮಥು ಈ ಗೋಕುಲ ವೃಂದಾವನಕ್ಕೆ ಕಳಿಸ್ತಾನೆ. ಅದಕ್ಕೆ ಭ್ರಮರ ಗೀತ ಅಂತ. ಅಂದರೆ ಗೋಪಿಯರು ತಮಗೆ ಉಪದೇಶ ಮಾಡಲಿಕ್ಕೆ ಬಂದ ಕೃಷ್ಣನ ಸಂದೇಶವನ್ನು ಹೊತ್ತು ತಂದ ಆ ಉದ್ಧವನ ರಥದ ಸುತ್ತಲೂ ನೆರೀತಾರೆ, ಕುಣಿತಾರೆ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಊಜಕಿ ಊಜಕಿ ಊರ ಕಂಜನಿಕೆ ಪಂಜನಿ ಪೈ, ಹಮಕೋ ಲಿಖ್ಯೌ ಕಹಾ, ಹಮಕೋ ಲಿಖ್ಯೌ ಕಹಾ, ಹಮಕೋ ಲಿಖ್ಯೌ ಕಹಾ, ಕಹೈದ ಸಬೈಲಗಿ. ಜಿಗಿದು ರಥದ ಸುತ್ತಲೂ ನೂರಾರು ಜನ ಗೋಪಿಕೆಯರು ನೆರೆದು ಕೇಳ್ತಾ ಇದ್ದಾರೆ, ಹಮಕೋ ಲಿಖ್ಯೌ ಕಹಾ, ನನ್ನ ಹೆಸರು ಬರ್ದ ನೀನು ಕೃಷ್ಣ? ಅವನು ನನ್ನ ಹೆಗಲ ಮೇಲೆ ಕೈ ಹಾಕ್ತಿದ್ದ, ನಮ್ಮ ಜೋಡಿ ನಮ್ಮ ಪಕ್ಕದಲ್ಲೇ ನಿಂತಿದ್ದ ರಾಸಕ್ರೀಡೆಯನ್ನು ಆಡುವಾಗ. ಅದನ್ನು ಜಯದೇವ ಬಿಲ್ಲು ಮಂಗಲ ಹೇಳ್ತಾನೆ, ಅಂಗನಾ ಮಂಗನಾ ಮಂತರೇ ಮಾಧವಂ, ಮಾಧವಂ ಮಾಧವಂ ಅಂತರೆ ಅಂಗನ. ಇಬ್ಬರು ಕೃಷ್ಣ, ಮಧ್ಯದಾಗ ಒಬ್ಬ ಗೋಪಿಕಾ, ಇಬ್ಬರು ಗೋಪಿಕೆಯರು, ಅವರು ಮಧ್ಯದಾಗ ಒಂದು ಕೃಷ್ಣ. ಎಷ್ಟು ಜನ ಗೋಪಿಕಾ ಸ್ತ್ರೀಯರು, ಅಷ್ಟೆಲ್ಲ ಕೃಷ್ಣನ ರೂಪಗಳು. ಕುಣಿದು ಕೇಳ್ತಾ ಇದ್ದಾರೆ, ಹಮಕೋ ಲಿಖ್ಯೌ ಕಹಾ, ಹಮಕೋ ಲಿಖ್ಯೌ ಕಹಾ. ಇವ ಉಪದೇಶದ ಗಂಟು ಬಿಸ್ಲಿಕ್ಕೆ ಶುರು ಮಾಡಿದ. ಕೃಷ್ಣ ಸರ್ವಾಂತರ್ಯಾಮಿ, ಬಿಂಬ ನಿಮ್ಮ ಹೃದಯದಲ್ಲಿಯೇ ಇದ್ದಾನೆ ಅಂತ ಇವೇನೋ ಒಂದು ಬ್ರಹ್ಮಸೂತ್ರ ಭಗವದ್ಗೀತಾ ಉಪನ್ಯಾಸ ಶುರು ಮಾಡಿದ. ಗೋಪಿಕಾಸ್ತ್ರೀ ಚಂದ ಬೈತಾರೆ, ಅರೆ ಉಧೋ
मन नाही रे दस बीस रे उद्धवा नमगेन देवर हत्तु पत्तु मनस को चिल्ला ए कहूं तो गयो श्याम सुंदर के साथ ಎಲ್ಲರಿಗೂ ದೇವರು ಕೊಟ್ಟಿದ್ದು ಒಂದು ಮನಸ್ಸು, ಅದು ಕೃಷ್ಣ ಮಥುರೆಗೆ ಹೋದಾಗ ಅವನ ಜೊತೆಗೇ ಹೋಗಿಬಿಟ್ಟಿದೆ ನಮ್ಮ ಮನಸ್ಸು. ಹೀಗಾಗಿ ನಿನ್ನ ಮಾತು ಕೇಳಲಿಕ್ಕೆ ಎಮ್ಮ ಬಳಿ ಮನಸ್ಸೇ ಇಲ್ಲ. ಅದನ್ನು ಕನ್ನಡದಾಗ ಒಬ್ಬ ದಾಸರಾರು ಮಾಡ್ಯಾರ, ಇಲ್ಲಿ ನಿನ್ನ ಸರಕು ಮಾರುವುದಿಲ್ಲ. ನೀ ಉಪದೇಶದ ಗಂಟು ಹೊತ್ತು ತಂದಿ, ಆ ಗಂಟು ಆ ಸರಕು ಇಲ್ಲೇನು ಮಾರಾಟ ಆಗೋದಿಲ್ಲ, ಯಾರು ಕೊಳ್ಳಿಕ್ಕೆ ಅದು ತಯಾರಿ ಇಲ್ಲ. ಇಲ್ಲಿ ನಿನ್ನ ಸರಕು ಮಾರುವುದಿಲ್ಲ. ಉದೋ ಮನ ನಾಹಿ ರೇ ದಸ ಬೀಸ್ ಏ ಕಹೂ ತೋ ಗಯೋ ಶ್ಯಾಮ ಸುಂದರ ಕೆ ಸಾಥ್. ಒಂದೇ ಇತ್ತು ಕೃಷ್ಣನ ಜೋಡಿ ಹೋಗಿದೆ, ಏನು ಬೀಸ್ ಮಾಡ್ತೀವಿ ತೊಗೊಂಡು ಹೋಗಿ ಹೋಗು ಅಂತ ಅವನೊಂದು ಭ್ರಮರಕ್ಕೆ ಹೋಲಿಸ್ತಾರೆ. ಅದಕ್ಕೆ ಅವನು ಬೈತಾರೆ, ಉಲಹನ್ ಅಂದ ಅವನು ಉಪೇಕ್ಷೆ ಮಾಡ್ತಾರೆ, ಅಪಹಾಸ ಮಾಡ್ತಾರೆ ಯಾರನ್ನ ಆ ಭ್ರಮ. ಅದೊಂದು ದೊಡ್ಡ ಸಾಹಿತ್ಯ ಕೃಷ್ಣ ಕಥೆ. ಏನಾದರೂ ಮಾಧುರ್ಯ ಅವನ ಬಾಯೊಳಗೆ. ಒಬ್ಬ ಜಗನ್ನಾಥದಾಸ ರತ್ನಾಕರ್ ಅಂತ 300-400 ವರ್ಷದ ಹಿಂದೆ ಆಗಿ ಹೋಗಿರ್ತಕ್ಕ ವ್ಯಕ್ತಿ ಬಹಳ ಚಂದ ಬರ್ದಾನೆ, ಕೃಷ್ಣ ಉದ್ಧವನಿಗೆ ಹೇಳಿದ್ನಂತ, ಉದ್ಧವ ಗೋಪಿ ಗ್ವಾಲ ಬಾಲನಕ್ಕಿ ಝೋಂಕಿ ವೀರ ಹಾಲನಕ್ಕಿ ಮುಕುಟ ಛಬೀಲ ಚೋರಿ ಪೀತಮಣಿ ಮಂಡಿತ ಧರಾಯಿತರಿ ಹೈಕಹ. ಉದ್ಧವ ಕೃಷ್ಣ ನಾನು ಮರೆಯದ ವ್ಯಕ್ತಿ ಅಲ್ಲ, ಗೋಪಿಕೆಯರು ಗೋಕುಲ ನಾನು ಮರೆಯದ ಸ್ಥಾನ, ನಾನು ಬಾಲಕ ಆವಾಗ ನನಗವರೆಲ್ಲ ನಮ್ಮ ತಾಯಿ ಬೆಳಗಿನ ಮಾಖನ ಸನ್ನೇ ಹೊಸು ಬೆಳಗ್ಗೆದ್ದು ಎರೆದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿ ತಲೆಗೆ ಕೂದಲನ್ನು ಹಿಕ್ಕಿ ಅದಕ್ಕೊಂದು ನವಿಲ್ಗೇರಿ ಪುಷ್ಪವನ್ನು ಕಿಚ್ಚಿ ನಮ್ಮ ತಾಯಿ ಕಲಿಸ್ತಿದ್ದು ಕೈಯೊಳಗೆ ರೊಟ್ಟಿ ಬೆಣ್ಣೆ ಅದರ ರುಚಿ ಮಾಧುರ್ಯ ಸವಿ. ಇವತ್ತು ಷಡರಸ ವ್ಯಂಜನ ಚಹಾಯಿತರಿ ಐಕ, ಈ ಷಡ್ರಸ ವ್ಯಂಜನ 64 ಭಕ್ಷದೊಳಗೆ ಆ ರುಚಿನೂ ಇಲ್ಲ, ಆ ಪ್ರೀತಿನೂ ಇಲ್ಲ. ಅಲ್ಲಿ ಪದಾರ್ಥ ಗೌಣ, ಪ್ರೀತಿ ಪ್ರಧಾನ. ಇಲ್ಲಿ ಪ್ರೀತಿ ಗೌಣ, ಪದಾರ್ಥ ಪ್ರಧಾನವ. ನನಗೆ ಪ್ರೀತಿ ಬೇಕು ಹೊರತು ಪದಾರ್ಥ ಅಲ್ಲ. ಕೃಷ್ಣ ಅವನ ಮಾತಿನಾಗ ಪ್ರತಿಯೊಂದು ಮಾತು ಕೃತಿ ವ್ಯವಹಾರವನ್ನು ನೋಡುವ ದೃಷ್ಟಿನೇ ಸಿಕ್ಕಿಲ್ಲ ನಮಗೆ ಭಾರತೀಯರಿಗೂ. ಮಾತು ಮಾತಿನಲ್ಲಿ ಕೃತಿಯಲ್ಲಿ ಒಂದು ಪ್ರಮೇಯ, ಒಂದು ಸಿದ್ಧಾಂತ, ಒಂದು ಸಂದೇಶ, ಒಂದು ಅದರ ರಸಾಸ್ವಾದನೆ ಅದ್ಭುತವಾಗಿ ಅಡಗಿರ್ತದೆ. ವಿದುರ ತಮ್ಮನೆಗೆ ಶಾಂತಿ ಸಂಧಾನಕ್ಕೆ ಬಂದಾಗ ಉತ್ತಿಕ್ಕರ್ಲ, ದುರ್ಯೋಧನ 64 ಭಕ್ಷಗಳನ್ನು ಮಾಡಿಸಿನಿ ದುಶ್ಯಾಸನನ ಅರಮನೆಯಲ್ಲಿ, ಅಲ್ಲಿಯೇ ನೀನು ಊಟಕ್ಕೆ ಬರಬೇಕು ಅಂತ ಅವನ ಅಪೇಕ್ಷೆ. ಭೀಷ್ಮರು ಕರೆದ್ರು, ನಮ್ಮನಿಗೆ ಬರಬೇಕು, ತುಂಬ ಮಡಿ, ನಮ್ಮಲ್ಲಿ ಬಾ ಅಂತ. ದ್ರೋಣಾಚಾರ್ಯರು ಅವರು ನಲದ ನೀರು ಸೈ ತೋರ್ತಿರ್ಬೋದು, ನಾನು ಮತ್ತೆ ನಿತ್ಯ ಯಮುನಾ ನದಿ ನೀರು, ಮಡಿ ನೀರು, ಇನ್ನೊಂದು ಬಾವಿ ನೀರು ಮುಟ್ಟೋದೇ ಇಲ್ಲ, ಬೋರೂ ಇಲ್ಲ, ಮುಟ್ಟಿದ್ರೆ ನದಿ ನೀರು, ಶುದ್ಧ ಮಡಿ, ನಮ್ಮಲ್ಲಿ ನಡಿ ಅಂದರು ದ್ರೋಣಾಚಾರ್ಯ ಕರೆದ್ರು, ಭೀಷ್ಮಾಚಾರ್ಯ ಕರೆದ್ರು. ದುರ್ಯೋಧನ ಹೇಳಿದ, ಪರಮಾತ್ಮಂದ ಇದರ ಹಿಂದೆ ಒಂದು ಪ್ರಮೇಯದ, ಒಂದು ರಾಜಕೀಯ ಸಿದ್ಧಾಂತದ. ಹೇಳಿದ ಕೃಷ್ಣ, ನೀವೆಲ್ಲ ಆಚಾರ್ಯರು, ನನಗೆ ಪರಮ ಮಾನ್ಯರು, ಅವಶ್ಯವಾಗಿ ನಿಮ್ಮ ಮನೆಗೆ ನಾನು ಬರಲೇಬೇಕು, ನೀವು ಗೌರವಕ್ಕರ್ಹರು. ಆದರೆ ದ್ರೌಪದಿಯ ವಸ್ತ್ರಾಪಹರಣ ನಡೀತಾ ಇದ್ರೆ ತಾವೆಲ್ಲ ಆಚಾರ್ಯರು
ಸಿಂಹ ದೊಡ್ಡ ಆಸನ ಮೇಲೆ ಕೂತಿದ್ರಿ, ತಾವು ಏನು ಮಾಡಿದ್ರಿ ಅಂತ ಕೇಳಿದ. ಗಪ್ ಎಲ್ಲರೂ ಮಾಡಿರ್ತಾರೆ, ಗಪ್ ಚುಪ್ ಅಂತಲ್ಲ. ಹಂಗೆ ಭೀಷ್ಮಾಚಾರ್ಯ ದ್ರೋಣಾಚಾರ್ಯರು ಉಪೇಕ್ಷಿತ ದ್ರೌಪದಿ ಇತ್ತು, ದ್ರೌಪದಿಯ ಉಪೇಕ್ಷಾ ಮಾಡಿದ್ದೀರಿ. ನೈಷಾಂಗ್ರಹಂ ಆದಿದೇವ ಭಗವಂತ ಹೋಗಿದ್ದ ಬರಲಿಲ್ಲ. ಅವನು ನೋಡೋದು ನಮ್ಮ ಧರ್ಮ, ನಮ್ಮ ಪ್ರೀತಿ ಯಾರು ನೋಡ್ತಾನ. ಒಂದು ಬಹಳ ಸುಂದರವಾದ ಸಂದೇಶ. ಗೋಪಿಕೆಯರು ಕೃಷ್ಣ ಯಾವಾಗಲೂ ಮೊದಲು ವಿರಹ ಆಮೇಲೆ ಸಂಯೋಗ ಆಮೇಲೆ ವಿರಹ ಕೊಡ್ತಾನೆ ಎಲ್ಲರಿಗೂ. ಅಷ್ಟೆ ಸಂಯೋಗ ಮೊದಲು ವಿರಹ ಆಮೇಲೆ. ವಿರಹ ಕೊಡದ ಹೊರತು ಸಂಯೋಗದ ಮಹತ್ವ ಗೊತ್ತಾಗೋದಿಲ್ಲ. ಹಸಿವು ಆಗದ ಹೊರತು ಊಟದ ರುಚಿ ತಿಳಿಯೋದಿಲ್ಲ. ಅದಕ್ಕೆ ಕೃಷ್ಣ ಸಂಯೋಗ ಕೊಟ್ಟ ಗೋಪಿಕೆಯರಿಗೆ ರಾಸಕ್ರೀಡೆ, ವಿರಹವನ್ನು ಕೊಟ್ಟ ಈಗಿನ ಕ್ರೀಡಾ ವಿರಹವನ್ನು ಕೊಟ್ಟ. ಮತ್ತು ಕೃಷ್ಣ ಪ್ರಸನ್ನನಾದ. ಗೋಪಿಕೆಯರು ಕೇಳಿದರು, ಕೃಷ್ಣ ನೀನೆಂಥವನು ಯಾಕೆ ಅಲ್ಲ, ಯಾವ ವರ್ಗದ ಸಮುದಾಯಕ್ಕೆ ಸೇರಿದವನು ನೀನು, ಇಷ್ಟು ನಿನ್ನನ್ನು ನಾವು ನಂಬಿದವರು, ಪ್ರೀತಿಯನ್ನು ನಿನಗೇ ಹಂಚಿದವರು. ಒಮ್ಮೆಲೆ ಕುಣಿಯುವಾಗ ಸ್ವಲ್ಪ ಅಹಂಕಾರ ನಮಗೆ ಬಂತು ಅಂಥೇಳಿ ಮರೆಯಾಗಿ ಬಿಟ್ಟಿಯಲ್ಲ, ಅನ್ಯಾಯವಲ್ಲವೇ? ನಮಗೆಷ್ಟು ತೊಂದರೆ ಆಯಿತು ನಿನ್ನ ಹುಡುಕುವಾಗ. ಕಾಡಿನ ಪ್ರತಿ ಮರಗಳನ್ನು ಕೇಳಿದ್ವಿ, ಪ್ರತಿ ನದಿಗಳನ್ನು ಕೇಳಿದ್ವಿ, ನಮ್ಮ ಕೃಷ್ಣ ಇಲ್ಲೇನಾದರೂ ಬಂದಿದ್ದಾನೋ ಅಂತ ಕೇಳಿದ್ವಿ, ಯಾರೂ ಉತ್ತರಿಸಲಿಲ್ಲ. ಹೋಗ್ಬಿಟ್ಟಲ್ಲ ನೀನು ಹಾಗೆ ಅಂತ. ಏನು ನಿನ್ನ ಸ್ವಭಾವ, ನಂಬಿದವರನ್ನು ಕೈ ಬಿಡುವುದು ನಿನ್ನ ಸ್ವಭಾವವೇ ಅಂದರು. ಅವನು ಏನು ಹೇಳ್ದ ಆ ಪ್ರಮೇಯ ನೆನಪಿಸ್ತೀನಿ. ಅದು ಈಗ ಅದ್ಯ ಕಥಕ್ಕೆ ಬಂದಿದ್ದು ಬರ್ತಾ ಇದ್ದೇನೆ, ಅದು ನೆನಪಿಸ್ತೀನಿ. ಕೃಷ್ಣ ಹೇಳ್ದ, ಜಗತ್ತಿನಲ್ಲಿ ಮೂರು ವಿಧದ ಜನ ಇದ್ದಾರೆ, ಮೂರು ವಿಧದ ಜನ. ನಿಮ್ಮಿಂದ ಏನನ್ನಾದರೂ ಪಡೆದೇ ನಿಮಗೆ ಉಪಕಾರ ಮಾಡುವ ಜನ ಕೆಲವರು, ಅದು ವ್ಯಾವಹಾರಿಕ ಮನೋಭೂಮಿಕ ಉಳ್ಳವರು. ಮದುವೆ ಉಡುಗೊರೆಯನ್ನು ಕೊಡುವಾಗ ನೀವು ಅವರಿಗೆ ಅವ್ರ ಮನೆ ಮದುವೆಯೊಳಗೆ ಏನು ಕೊಟ್ಟಿದ್ರಿ ಅದನ್ನು ನೋಡಿ ತೂಕವನ್ನು ಮಾಡಿ ಅದಕ್ಕನುಗುಣವಾಗಿಯೇ ಕೊಡುವವರು. ಈಗ ಎಲ್ಲ ಕಡೆ ಇರ್ತದೆ ವ್ಯವಹಾರ, ಅವ್ರು ನಮಗೇನು ಕೊಟ್ಟಿದ್ದಾರೆ ಅಷ್ಟೇ ನಾವು ಕೊಡೋದು. ದೇವರು ನಿಮ್ಮಿಂದ ಏನೋ ಒಂದು ಕಲ್ಯಾಣೋತ್ಸವ ಅಂತೊಂದು 3,000 ರೂಪಾಯಿ, ಏನೋ ಬ್ರಹ್ಮೋತ್ಸವ ಅಂತೊಂದು 10,000 ರೂಪಾಯಿ, ಅಭಿಷೇಕ ಅಂತೊಂದು 25,000 ರೂಪಾಯಿ ತಗೊಂಡು ದೇವರ ಅನುಗ್ರಹ ಮಾಡ್ತಾನೆ ಅಂತ ನೀವು ತಿಳಿದಿದ್ರೆ ಜಗತ್ತಿನಾಗ ಪಕ್ಕ ಬಿಸ್ನೆಸ್ ಮ್ಯಾನ್, ಕಮರ್ಷಿಯಲ್ ಅಂತ ಹಿಂಗಾಗ್ತದೆ. ಹಿಂಗೆ ಯಾರು ತಗೊಂಡೇ ಕೊಡುವವರು, ಪಡೆದೇ ಉಪಕರಿಸುವವರು, ನಿಮ್ಮಿಂದ ಏನಾದರೂ ಇಸ್ಕೊಂಡೇ ಅದಕ್ಕೆ ಮ್ಯಾಲೆ ನಿಮ್ಗೆ ಅನುಗ್ರಹ ಮಾಡುವವರು, ಈ ಥರದ ಒಂದು ಜನಾದ, ಈ ಥರದ ಜನಾದ. ಅವರು ವ್ಯಾವಹಾರಿಕ ಮನೋಭೂಮಿಕ ಉಳ್ಳವರು. ನಂಬರ್ 2, ನಿಮ್ಮಿಂದ ಏನನ್ನೂ ಬಯಸದೆ ನಿಮಗೆ ಅಖಂಡ ಪ್ರೀತಿಯನ್ನು ಹರಿಸ್ತಾರೆ. ಅವರು ಯಾರು? ತಂದೆ ತಾಯಿಗಳು. ಕೃಷ್ಣನೇ ಹೇಳಿದ ಮಾತು, ತಂದೆ ತಾಯಿಗಳು ಮಕ್ಕಳಿಂದ ಏನನ್ನೂ ಬಯಸದೆ ಮಕ್ಕಳಿಗೆ ಅವು ಹುಟ್ಟಿದಾಗ ಬೆಳೆಯುವಾಗ ಅವು ಏನು ಅಂತಾರೆ ಎಲ್ಲ ಕೊಡಿಸೋದೆ. ಇಲ್ಲೆಲ್ಲೋ ಕಡಲೆಕಾಯಿ ಪರೀಕ್ಷೆ ಬಂತು, ಕರ್ಕೊಂಡು ಬಂದು ಅವಕ್ಕೇನಂತ ಕೊಡ್ಸ್ಕೊಂಡು ಹೋಗುದು. ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲೇನೋ ಬಂದಿದೆ, ನಡಿ ಹೋಗಿ ಕೊಡ್ಸೋಣ ಅಂತ. ಅವಕ್ಕೇನು ಇವತ್ತು ನಾನು ಒಂದು ಬಲೂನ್ ಕೊಡಿಸಿದ್ರೆ ಮಗ ನಾಳೆ ನನಗೆ ಮಗನ ಮನೆಯೊಳಗೆ ತೋರ್ತಾನೆ, ಏನು ಯಾವ ಅಪೇಕ್ಷೆನೂ ಇರಲಿಲ್ಲ. ಇವತ್ತು ನಾವು ಅವನ 5-10,000 ರೂಪಾಯಿ ಡೊನೇಷನ್ ಕೊಟ್ಟು
ಲೋವರ್ ಕೆ ಜಿ ಅಪ್ಪರ್ ಕೆ ಜಿಗೆ ಹಾಕಿದರೆ ನಾಳೆ ಮಗ ಲಕ್ಷ ರೂಪಾಯಿ ಸಂಪಾದನೆ ಮಾಡುವಾಗ ನಮಗೂ ಒಂದು ಸ್ವಲ್ಪ ಕೊಡ್ತಾನೆ ಅಂಬುವ ಅಪೇಕ್ಷೆ ಯಾವ ತಂದೆ ತಾಯಿಗಳು ಇಲ್ಲ. ಜಗತ್ತಿನಾಗ ನಿಷ್ಕಾಮ ಕರ್ಮ, ನಿಷ್ಕಾಮ ಪ್ರೀತಿ ಅಂತ ಅದ. ಏನನ್ನೂ ಮಕ್ಕಳಿಂದ ಬಯಸದೆ ಮಕ್ಕಳಿಗೆ ಸರ್ವಸ್ವವನ್ನು ಹರಿಸುವ ಒಂದು ವರ್ಗದ ಅವ್ರ ತಂದೆ ತಾಯಿಗಳು. ಇನ್ನೊಂದು ವರ್ಗದ, ನೀವು ಎಷ್ಟೇ ಉಪಕಾರ ಮಾಡಿದರೂ, ಸೇವೆ ಮಾಡಿದರೂ, ಸಮರ್ಪಣೆ ಮಾಡಿದರೂ ನಿಮ್ಮನ್ನು ಕಣ್ಣೆತ್ತಿ ನೋಡಲಾರದಂಥದ್ದೊಂದು ಜನಾಂಗದ ಕ್ರೂರರು, ಕಠೋರರು, ನಿರ್ದಯಿಗಳು, ಕೃತಜ್ಞರು ಅಂತ ಅವ್ರನ್ನ ಕರೀತಾರೆ. ಹಿಂಗೆ ನಿಮ್ಮಿಂದ ಪಡೆದೆ ಏನಾದರೂ ಪಡಿಬೇಕಟ್ಟು ಬಂದಾಗ ಒಂದು ರಿಸಿ ಧರಿಸ್ಬೇಕು, ಒಂದು ಉತ್ಸವ ಮಾಡಿಸ್ಬೇಕು ಅಂದರೆ ನಿಮ್ಗೆ ಅನುಗ್ರಹ ಮಾಡುವುದು ಅಂಬೋ ಕಮರ್ಷಿಯಲ್ ದೇವರು ಅಂತ ಕೆಲವರಿದ್ದಾರೆ. ನಾ ಅಪೇಕ್ಷೆ ಅಲ್ಲ. ತಂದೆ ತಾಯಿಗಳಂತೆ ನಿಮ್ಮಿಂದ ಏನನ್ನೂ ಬಯಸದೆ ನಿಮಗೆ ಅನುಗ್ರಹ ಮಾಡುವಂತಹ ಆ ಪೈಕಿನೂ ನಾ ಅಲ್ಲ. ಇನ್ನೊಂದರ ಮೂರನೇ ಟೈಪು, ನೀವು ಏನು ಸೇವಾ ಸೂತ್ರ ಏನೇ ಮಾಡಿರಿ ನಿಮ್ಮನ್ನು ಕಣ್ಣೆತ್ತಿ ನೋಡಲಾರದಂತಹ ಕೃತಜ್ಞನೂ ನಾ ಅಲ್ಲ, ಕ್ರೂರನೂ ನಾ ಅಲ್ಲ. ಈ ಮೂರು ಪೈಕಿ ನಾ ಅಲ್ಲ. ನಂದೇನು ನಿಂದೇನು ಪ್ರವೃತ್ತಿ? ನನಗೆ ನಿಮ್ಮ ವಸ್ತು ಬೇಡ, ನಿಮ್ಮ ಪದಾರ್ಥ ಬೇಡ, ನಿಮ್ಮ ಪ್ರೀತಿ, ನಿಮ್ಮ ಪುಣ್ಯ, ನಿಮ್ಮ ಸ್ನೇಹ ಅದೊಂದೇ ಬೇಕು. ನಿಮ್ಮಿಂದ ಏನೂ ಬಯಸೋದಿಲ್ಲ. ನೀವು ಅಗ್ನಿ ಕಲ್ಯಾಣೋತ್ಸವ ಮಾಡಿದ್ರೆ ದೇವ್ರು ಭಾಳ ಒಲಿತಾನೆ, ಏ ಉತ್ಸಾಹರಿ ಇಲ್ಲ. ಆ ಹಣ ಹೆಂಗೆ ಬಂದಿರ್ತದೋ ಹೇಳಿಕ್ ಬರುವುದಿಲ್ಲ. ಅದರಿಂದ ಅದು ನಾ ಟೇಬಲ್ ಕೆಳಗಿನ ಬಂದಿರ್ತಾವೋ, ಟೇಬಲ್ ಮ್ಯಾಲಿನ ಬಂದಿರ್ತಾವೋ, ಹಸ್ತೋದಕ್ಕೂ ಯಾವ ರೊಕ್ಕ ಯಾವುದೋ ಉದಕ್ಕೆ ಅವು ನನಗೆ ಅದೆಲ್ಲ ಅದರಿಂದ ಒಲಿಯುವಷ್ಟು ನಾನೇನು ಲೋಕಾಯುಕ್ತ ಅಲ್ಲ. ಅಲ್ಲ ಹಂಗೆ ಅಂಥ ಬೇಕೆ ಅಲ್ಲ, ಕೃತಜ್ಞನೂ ಅಲ್ಲ, ಅದರ ಲೋಭಿಯೂ ಅಲ್ಲ. ಅದರ ತಂದೆ ತಾಯಿಗಳಂತೆ ನಿಷ್ಕಾಮ ಕರ್ಮವನ್ನೇ ಮಾಡುವ ವ್ಯಕ್ತಿನೂ ಅಲ್ಲ. ಫಟ್ಟೆದ ಕೃಷ್ಣ, ನೀವು ಪ್ರೀತಿ ಕೊಡ್ರಿ, ನನ್ನಿಂದ ಪ್ರೀತಿ ಪಡಿ. ನೀವು ಸಹಜವಾಗಿ ನನ್ನ ಪ್ರೀತಿಸ್ರಿ, ಸ್ವಾಭಾವಿಕವಾಗಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ನನಗೆ ನಿಮ್ಮ ಹೃದಯ ಬೇಕು, ನಿಮ್ಮ ಭಾವನಾ ಬೇಕು, ನಿಮ್ಮ ಬುದ್ಧಿ ಬೇಕು. ಹೊರತು ನೀವು ಕೊಡುವ, ನಾನೇ ಸೃಷ್ಟಿ ಮಾಡಿದ ಈ ಪ್ರಪಂಚದ ಸಂಪತ್ತು ನಿಮ್ಮಿಂದ ಪಡೆಯುವ ಅಪೇಕ್ಷೆ ನನಗೂ ಇಲ್ಲ, ನಾನು ಪಡೆಯೋದೂ ಇಲ್ಲ. ಸ್ವಚ್ಛ ಕೃಷ್ಣ ಇದನ್ನು ಉದ್ಧವನಿಗೆ ಹೇಳಿದ. ಉದ್ಧವ, ಗೋಪಿಯರು ಬಡವರು, ತುಂಬ ಬಡವರು, ದನಗಾಹಿಗಳು, ಮುಗ್ಧರು. ಅವ್ರಿಗೇನು ಬಹಳ ಹೈಲಿ ಎಜುಕೇಟೆಡ್ಡು ಎಲ್ಲ ಫಾರಿನ್ ರಿಟರ್ನು ಏ ಅಲ್ಲಲ್ಲ. ಅವ್ರೇನು ಅಮೇರಿಕಾದ ಯಾವುದೋ ಮತ್ತೆ ಯಾವುದೋ ಫಾರ್ವರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಯಾವ ಫೋರ್ಡು ಫಾರ್ಡು, ಯಾವ ಆಕ್ಸ್ಫರ್ಡು, ಎಲ್ಲೆಲ್ಲೆಲ್ಲೂ ಹೋದವರಲ್ಲ, ಅವರು ಓದ್ದವರು ಅಲ್ಲ. ಆದರೆ ಹೃದಯವನ್ನು ಬಿಚ್ಚಿಕೊಡುವ ವ್ಯಕ್ತಿಗಳು, ನನ್ನ ಮುಂದೆ ಮುತ್ತು ಮರೆ ಇಲ್ಲದೆ ಓಡಾಡಿದ ಅವರು, ನನಗೆ ನಿಮ್ಮ ಮುತ್ತು ಮರೆ ಇಲ್ಲದ, ನಿಮ್ಮ ನಾಟಕೀಯತೆ ಬೇಡ, ನಿಮ್ಮ ಅಭಿನಯ ಬೇಡ, ಆದರೆ ನಿಮ್ಮ ಶ್ರೇಷ್ಠವಾದ ಅನುಭವ ನನಗೆ ಬೇಕು. ಉದ್ಧವ ಹೇಳಿ ಕಳಿಸಿದ. ಉದ್ಧವ ಏನೋ ದೊಡ್ಡ ಭ್ರಮರಗೀತ ಅಂತ ಸಂಸ್ಕೃತನೇ ಹೇಳಿದ. ಅದನ್ನು ಹೇಳುವಾಗ ಉದ್ಧವನಿಗೆ ಒಂದು ಮಾತು ಹೇಳಿದ, ನೋಡು ಉದ್ಧವ, ಗೋಪಿಯರು ನನಗೆ ಏನು ಕೊಟ್ಟಿದ್ದರು? ಅದ್ಭುತವಾದ ತಮ್ಮ ಹೃದಯವನ್ನೇ ಕೊಟ್ಟಿದ್ದರು. ನನ್ನ ಮುಂದೆ ಮತ್ತು ಮುತ್ತು ಮರಿ ಇದ್ದಿದ್ದಿಲ್ಲ ಅವರಿಗೆ. ನಾನು 8 ವರ್ಷ ನದಿಯ ನೀರಿನಲ್ಲಿ ಮುಳುಗಿದ ಗೋಪಿಯರಿಗೆ ಎದ್ದು ಬರಿ ಅಂತ ಹೇಳಿದೆ. ಕೃಷ್ಣ, ನಾವು ವಸ್ತ್ರ ಇಲ್ಲದೆ ಸ್ನಾನ ಮಾಡಿದ್ವಿ, ಯಾಕೆ ಮಾಡಿದ್ವಿ? ಹಾಗೆ ನಿಮ್ಗೆ ವಸ್ತ್ರ ಬೇಕಾದ್ರೆ ಬರೀಲಿ. ಅಲ್ಲ ಕೃಷ್ಣ, ಹೇಗೆ ಬರೋಣ, ನಾನೇ ಬೇಕಲ್ಲ, ಬರಿ. ಹಾಗಾದ್ರೆ ಬಂದರು, ಕೃಷ್ಣ ವಸ್ತ್ರ ಕೊಟ್ಟ. ಇದು ಚೀರಹರಣ, ಅದ್ಭುತವಾದ ಸಂದೇಶದ ಇದು. ದೇವರ ಎದುರಿಗೆ ನಮ್ಮ ಭಾವನೆ ಬೇಕು, ಮುತ್ತು ಮರಿ ಬೇಡ. ಅದಕ್ಕೆ ದೇವರನ್ನು ಕಾಣಲಿಕ್ಕೆ ಎಲ್ಲ ವಸ್ತ್ರಗಳನ್ನು ಬಿಡುವುದು ಸಂಪ್ರದಾಯ ಶುರುವಾದದ್ದು ಜೈನ ಧರ್ಮದೊಳಗೆ. ಈ ಗೋಪಿಕೆಯರಿಂದ ಶುರುವಾದದ್ದು ಅದು. ಗೋಪಿಕೆಯರು ಕೃಷ್ಣನ ಎದುರಿಗೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡ್ರು. ಒಂದು ವಸ್ತ್ರ ಮೈ ಮೇಲೆ ಹಾಕ್ಕೊಳ್ಳಾರೆ ಅವನೇ ಇದ್ದ.
ಬೆಳಗಿನ ಜಾವ ಗೋಪಿಕೆಯೇ ಇತ್ತು. ಇನ್ನೇನು ಸಂಕೋಚ ಬಂದರು. ಅದನ್ನು ನೋಡಿ ದೇವರಿಗೆ ವಸ್ತ್ರ ಇದೊಂದು ಅಡ್ಡ ಗೋಡಿ ಬಾಧಕ ಸಂಪೂರ್ಣ. ಇದು ಋಗ್ವೇದದ ಸಂದೇಶ. ಉಸತಿ ಸುವಾಸ, ತನ್ನನ್ನೇ ಪೂರ್ಣ ಅರ್ಪಣೆ ಮಾಡ್ಕೊತಾ ಪತಿವ್ರತ ಸ್ತ್ರೀ ಗಂಡನಿಗೆ ಹಂಗೆ ದೇವರಿಗೆ ಪೂರ್ಣ ತಾನೆ ಅರ್ಪಣೆ ಮಾಡ್ಕೊಬೇಕು. ಇದನ್ನು ಅರ್ಪಣೆ ಮಾಡ್ಕೊಳ್ಳಿಕ್ಕೆ ಯಾವ ವೈರಾಗ್ಯದ ಪರಮೋಖ್ಯ ಅವಸ್ಥ ಅದನ್ನು ಜೈನ ಧರ್ಮದವರು ಇಂಟ್ರೊಡ್ಯೂಸ್ ಮಾಡಿದರು. ಅದಕ್ಕೆ ಇವತ್ತಿಗೂ ದಿಗಂಬರ ಮುನಿಗಳು ಹಂಗೆ ಬಾಳುವುದು ಕಷ್ಟ. ಆಯಾಯಿಯೊಳಗೆ ಹೋಗಿ ಉಪನ್ಯಾಸ ಮಾಡ್ತಾರೆ ಅವರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವ ಖರಗ್ಪುರ್ ಇರಲಿ, ಕಾನ್ಪುರ್ ಇರಲಿ, ಬಾಂಬೆ ಇರಲಿ, ಪೋಯ್ ಒಳಗೆ ಬರ್ತಾರೆ ಜೈನ ಸನ್ಯಾಸಿಗಳು. ಏನು ಎಲ್ಲ ಹುಡುಗರು ಏನಿಲ್ಲ, ಆ ಮಾನಸಿಕ ಸ್ಥಿತಿ ಭಾಳ ಕಠಿಣ. ಅದನ್ನು ಸಂಪಾದನೆ ಮಾಡೋದು ಖರೇ ಭಗವದ್ಭಕ್ತಿ ಸಂಪಾದನೆ ಮಾಡಿರ್ತಾರೆ. ಅದನ್ನು ಗೋಪಿಕೆ ಸಂಪಾದನೆ ಮಾಡಿದ್ರು. ಅದನ್ನು ಸಾಂಕೇತಿಕವಾಗಿ ಕೃಷ್ಣ ತಿಳಿಸಿದ. ತ್ಯಾಗ ಕೃಷ್ಣನ ಬಗ್ಗೆ ಪ್ರೀತಿ, ಪ್ರೀತಿ ಹೆಚ್ಚಿತ್ತು ತ್ಯಾಗ ತಾನೇ ಬರ್ತದೆ. ಅಲ್ಲಿ ಪ್ರೀತಿ ಬಹಳ ಇತ್ತು, ಇಲ್ಲಿ ವೈರಾಗ್ಯವು ತಾನೇ ಹುಡ್ತದೆ. ವೈರಾಗ್ಯ ಪ್ರತ್ಯೇಕ ವಿಷಯ ಅಲ್ಲ. ಈ ಕೃಷ್ಣನ ಒಂದು ಅವಾಗ ಗೋಪಿಕಾಸ್ತ್ರೀಯರ ಬಗ್ಗೆ ಹೇಳಿದವ, ಅವ್ರು ಎಷ್ಟು ಪ್ರೀತಿ ಮಾಡ್ತಿದ್ರು ನನಗೆ. ಗೋವಿಂದ ಗೋಪಾಲ್ ಗೋಪಿ ಹಾಯಿ ಹಾಯಿ ಠಾಕೂರ ತ್ರಿಲೋಕಕ್ಕೆ ಕಹಾಯಿ ತರಿ ಹಾಯಿ ಕಹ. ಅವರು ನನಗೆ ಏಕವಚನದಿಂದ ಗೋವಿಂದ ಗೋಪಾಲ ಅಂತ ಕರೀತಿದ್ರು. ಏನು ಆ ಶಬ್ದದೊಳಗೆ ಏನು ಪ್ರೀತಿಯ ಅಂತಃಕರಣ ತುಂಬಿತ್ತು. ಆ ಶಬ್ದ ಏಕವಚನದ್ದು, ಅದರೊಳಗಿರ್ತಕ್ಕ ಭಾರ ಪ್ರೀತಿ ತುಂಬಿದ ಆ ಶಬ್ದಗಳು ತುಂಬಿಕೊಂಡಿದ್ದು. ಇವತ್ತು ಮೂರು ಲೋಕದ ಮಹಾರಾಜರು ಬರುತ್ತಲಿದ್ದಾರೆ ಅಂತ ಅವ್ರು ಬೆಳ್ಳಿ ಛಡಿ ಬಂಗಾರ ಕಂಬ ಹಿಡ್ಕೊಂಡು ಮುಂದೆ ಓಡಿ ಓಡಿ ಹೋಗ್ತಿರ್ತಾರೆ. ಹೊಗಳು ಭಟ್ಟಂಗಿಗಳು ಅಂತ ಹೆಸರು ಅವ್ರಿಗೆ. ಇದರೊಳಗೆ ಆ ಅಂತಃಕರಣಿಲ್ಲ, ಇದರೊಳಗೆ ವ್ಯಾವಹಾರಿಕತಾದ. ನಾನು ನಿಮ್ಮ ವ್ಯಾವಹಾರಿಕ ಸಂಬಂಧವನ್ನು ಮಾಡುವವನಲ್ಲ, ನಿಮ್ಮ ನಿಜವಾದ ಪ್ರೀತಿಯ ಸಂಬಂಧ ನನಗೆ ಬೇಕು ಅಂತ ಕೃಷ್ಣ ಬಹಳ ಚಂದ. ಅವನ ಮಾತು ಬಹಳ ಮೌಲಿಕನೂ ಅವ, ಆನಂದದಾಯಕನೂ ಅವ. ಅದು ಭ್ರಮರಗೀತ, ಭಾರಿ ಅದ್ಭುತದ ಭ್ರಮರಗೀತ ಅಂತ ಒಂದೊಂದೇ ಒಂದೊಂದೇ ಹೇಳ್ತಾನೆ. ಅವತ್ತಿನ ಗೋಪಾಲಕರ ಗೋಪಿಯರ ಸಂಬಂಧ ಇಂದಿನ ವ್ಯಾವಹಾರಿಕ ರಾಜಕೀಯವಾದ ಸಂಬಂಧದಲ್ಲಿ ಆಗಿರ್ತಕ್ಕ ಪರಿವರ್ತನೆಗಳನ್ನು ಹೇಳಿ. ಇವತ್ತು ಅಂತಃಕರಣ ಕಡಿಮೆದ, ಸಮೃದ್ಧಿ ಹೆಚ್ಚದ. ಅಲ್ಲೇ ಸಮೃದ್ಧಿ ಇದ್ದಿದ್ದಿಲ್ಲ, ಅದರ ಪ್ರೀತಿ ಅಂತಃಕರಣ ಇದ್ದು. ಅಂತಃಕರಣದಾಗಿರುವ ಸತ್ವ ಈ ವ್ಯಾವಹಾರಿಕಾದವರು ಇರುವುದಿಲ್ಲ. ಇದು ಬಹಳ ಅದ್ಭುತವಾದ್ದು. ಒಮ್ಮೊಂದು ಮಾತು ನಾನು ಹೇಳಿದ್ದೆ, ಭೀಮನ ಚರಿತ್ರೆಯನ್ನು ಹೇಳುವಾಗ ತಾಯಿ ಬಹಳ ದೊಡ್ಡ ವಸ್ತು. ಇದು ನಮ್ಮ ಭೀಮನ ಸಿದ್ಧಾಂತ, ಭಾರಿ ಸಿದ್ಧಾಂತ. ಬೇಕಾದಾಗಲಿ ತಾಯಿ ಏನು ಹೇಳ್ತಾಳೆ ಅದು ವೇದವಾಕ್ಯ ಕುಂತಿ ಅಂದ್ರೆ. ಆವಾಗ ಒಮ್ಮೆ ಒಂದು 30 ವರ್ಷದ ಹಿಂದೆ ಹೈದರಾಬಾದ್ಗೆ ನಾವು ಹೋದಾಗ ಒಬ್ಬ LIC ಜೋನಲ್ ಮ್ಯಾನೇಜರ್, ಅವ್ರು ಸಹಜವಾಗಿ ಅವತ್ತು ಮಾತೃಭಕ್ತಿ ಯಾವುದೋ ಒಂದು ಘಟನಾ ಬಂದಿತ್ತು, ಬಂದು ಹೇಳಿದರು. ನನ್ನದೇ ಒಂದು ಘಟನಾ ಹೇಳ್ತೀನಿ ಆಚಾರ್ಯರು. ಏನು, ನಾನು ಬಡತನದಲ್ಲಿ ಬೆಳೆದವರು, ತಂದೆ ತಾಯಿಗಳ ಅಂತಃಕರಣದವ್ರು ಬೆಳೆದಿದ್ದೆ. ನನಗೆ 45-50 ವರ್ಷ ಆಯಿತು. ಒಬ್ಬ ಏನೋ ನೋವಾಗ್ತಾ ಇತ್ತು, ಡಾಕ್ಟರ್ ತೋರಿಸಿದೆ, ನಿಮ್ಗೆ ಕ್ಯಾನ್ಸರ್ ಆಗ್ಯದ ಅಂತ ಹೇಳಿದರು. ಅನ್ನು ನಾನು ಇನ್ನೊಬ್ಬ ಡಾಕ್ಟರ್ ತೋರಿಸೋಣ ಅಂತ ಸೆಕೆಂಡ್ ಒಪಿನಿಯನ್ ಅಂತ ಹೋದೆ. ಅವ ಒಬ್ಬ ಯುನಾನಿ ಡಾಕ್ಟರ್, ಉಸ್ಮಾನಿ ಹಾಸ್ಪಿಟಲ್ನೊಳಗೆ. ಅವ ಒಂದು ಮಾತು ಹೇಳಿದ, ನಿಮಗೆ ಅವ್ವ ಅಪ್ಪ ಇದ್ದಾರೇನು ಅಂತ ಕೇಳಿದ. ಮೊದಲೇ ಪ್ರಶ್ನೆ, ಇದ್ದಾರೆ, ಎಲ್ಲಿರ್ತಾರೆ, ಊರಾಗಿರ್ತಾರೆ, ಇಲ್ಲಿ ಯಾಕೆ ತುಂಬುದಿಲ್ಲ. ನಮ್ಮನೆಯೊಳಗೆ ನಮ್ಮ ಹೆಂಡತಿ ಮಾಡರ್ನು, ಮಕ್ಕಳು ಪುಣ್ಯ ಭಾಗ್ಯ ಹೈಲಿ ಎಜುಕೇಟೆಡ್ದು, ಹೀಗಾಗಿ ಮತ್ತು ಇವರಿಗೆಲ್ಲ ಸಂತೋಷಪಡಿಸುವಾಗ ಆ ಮುದುಕ ಮುದುಕಿ ಅವ್ರು ಸಾಂಪ್ರದಾಯಿಕವಾಗಿ ಬೆಳೆದವರು, ಮತ್ತು ಅವ್ರದ್ದು ದೇವರು ಧರ್ಮ ಅನ್ನುವ ಮಂದಿ, ಹೀಗಾಗಿ ಅವ್ರಿಗೆ ಇವ್ರಿಗೆ ಹೊಂದಾಣಿಕೆ ಆಗುದಿಲ್ಲ. ನನಗೆ ಅವ್ರಿಗಿಂತ ಇವ್ರನ್ನ ಸಂತೋಷಪಡೋದು, ಹಿಂದಿನವ್ರಿಗಿಂತ ಮುಂದಿನವರು ಮುಂದೆ.
ಅನ್ನೋ ದೃಷ್ಟಿಯಿಂದ ಕನ್ನಡ ಒಂದು ಗಾದಿ ಮಾತದ. ಮದುವೆ ಆದ್ಮೇಲೆ ಸಂಸಾರ ಮುಂದುವರೆದ ಮೇಲೆ ನಾರಿ ಬಳಗ ಒಳಗೆ ಹೋರಿ ಬಳಗೆಲ್ಲ ಹೊರಗೆ ಅಂತ. ಅಲ್ಲಿ ಉತ್ತರ ಕರ್ನಾಟಕದ ಗಾದಿ ಮಾತು, ನಾರಿಯ ಬಳಗ ಒಳಗೆ ಬರ್ತದೆ, ಹೋರಿ ಅಂದ್ರೆ ಗಂಡ, ಹೋರಿಯ ಬಳಗೆಲ್ಲ ಹೊರಗೆ ಹೋಗ್ತದೆ ಅಂತ. ಹೀಗಾಗಿ ಅವ್ವ ಅಪ್ಪ ಎಲ್ಲ ಹೋರಿ ಬಳಗ ಅವರು, ಈ ಮುಂದಿನ ಸಂತತಿ ನಾರಿ ಬಳಗ ಎಲ್ಲ ಕಾಮನ್ ಇರ್ತಾವ ಬಿಡಿ. ಅವ್ರು ಏನು ಎಲ್ಲರ ಮನೆಯಾಗ ಭಾಳ ಯಾರು ಯೋಚನೆ ಮಾಡೋದು ಕಾಣಿಲ್ಲ. ಅದಕ್ಕೆ ಅವ್ನು ಹೇಳ್ದ, ಇಲ್ಲ ಊರಾಗೆ ಇರ್ತಾರೆ, ಹಾಗೆ ಒಂದು ಕೆಲಸ ಮಾಡು, ಅವ್ರನ್ನ ಇಲ್ಲೇ ಕರೆಸು, ಇಲ್ಲ ನೀನೇ ಊರಿಗೆ ಹೋಗು, ಒಂದು 8 ದಿವಸ ನಿನ್ನ ತಾಯಿಯ ಕೈಯಿಂದ ಉಂಡು ಬಾ, ನಿನ್ನ ತಾಯಿಯ ಕೈಯಿಂದ ಉಂಡು ಬಾ, ಆವಾಗ ನಿನಗೆ ನಾನು ತಪಾಸು ಮಾಡಿ ಸೆಕೆಂಡ್ ಒಪಿನಿಯನ್ ಕೊಡ್ತೀನಿ. ಎಲ್ಲ ರಿಪೋರ್ಟ್ಸು, ಅದು ಪಲ್ಸ್ ಸ್ಕ್ಯಾನು, ಸಿ ಟಿ ಸ್ಕ್ಯಾನು, ಏನೋ ರೆಗ್ಯುಲರ್ ಸ್ಕ್ಯಾನ್ ಇರ್ತಾವಲ್ಲ, ರೆಗ್ಯುಲರ್ ಎಲ್ಲ ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳುವ. ಹೋದ, ಅವರಂತೂ ಇಲ್ಲಿ ಕರೆಯೋ ಹಂಗಿಲ್ಲ, ಯಾಕಂದ್ರೆ ಈ ಮನೆಯವ್ರ ಪರ್ಮಿಷನ್ ಇಲ್ಲ. ಅದರಿಂದ ಪಾಪ ತಾನೇ ಹೋದ, ಅದರಿಂದ ಯಾವ ಊರಾಗ ಹಳ್ಳಿ ಹೋಗಿದ್ದು ಅಲ್ಲಿ ಹೋದ. ಮಗ ಬಂದ, ಅಪರೂಪಕ್ಕೆ ಬಂದ, ಏನು ತಾಯಿ ತಂದೆ ತಾಯಿಗೆ ಆನಂದವೇ ಆನಂದ. ನೆನೆ ಅಂತೂ ಮಗ್ಗ ನಾವು ನೆನಪಾಗಿವಲ್ಲ, ಅದೇ ದೊಡ್ಡ ಆನಂದ ಅಂತ. ಈ ನಾಟಕ ನಮ್ಮ ವೆಂಕಪ್ಪ ಮಾಡ್ತಾನೆ, ವೆಂಕಟೇಶ್ ಅವರು, ವೆಂಕಟೇಶ್ 14 ಪುರಾಣ ವೆಂಕಟೇಶ್ ಮಹತ್ವದ. ಬ್ರಹ್ಮದೇವ್ರು ಬರ್ತಾರೆ ಅಪ್ಪನ ಮದುವೆಗೆ ಅಂತ, ಇವ ಮಗನ ಸ್ವಾಗತಕ್ಕೆ ಹೋಗಿ ನಿಂತಿರ್ತಾನೆ ವೆಂಕಪ್ಪ ಶ್ರೀನಿವಾಸ್ತಿಯವರು. ಮಗ ಬಂದ ಕೂಡಲೇ ಅವೇನು ಅಪ್ಪಗ ನೀವು ತುಂಬ ಸರಿಗಿದ್ದೀರಿ, ಆರೋಗ್ಯ ಹೇಗಿದೆ, ಹಿಂಗೇನೇ ಕೇಳ್ಬೇಕಲ್ಲ, ಹಂಗೆ ಕೇಳಿದ್ರೆ ಕೆಲವು ಸಮಾಧಾನ. ನೀವು ತುಂಬ ಪಾಪ ಕೃಷಿ ಆಗಿದ್ದೀರಿ, ಸರಿಗಿದ್ದೀರಿ ಅಂದರೆ ಹೌದಾ ಅಂತ, ಏನೋ ಆನಂದ. ಹಂಗೇನು ಅನ್ನೇ ಇಲ್ಲ, ನೀವು ಬ್ರಹ್ಮದೇವ್ರಿಗೆ ಸರಿಯೇ ಇಲ್ಲ, ವೃದ್ಧರ ಹಾಸಿಗೆ ಬರ್ತಿತ್ತ ದೇವರಿಗೆ ಅವನೇನಂತ ಪಾಪ ಏನು ಅನ್ನಿಲ್ಲಮ್ಮ. ಅಲ್ಲೋ ನಿನಗೇನು ಅನ್ನಿಸ್ತಿಲ್ಲ, ಇವತ್ತಿನವರೆಗೂ ನಮ್ಮ ತಂದೆ ತಾಯಿ ಹಂಗಿದ್ದಾರೆ ಅಂತ ಎಲ್ಲಿದ್ದಾರೆ ನೋಡ್ಬೇಕು ಅಂತ ಅನ್ನಿಸ್ತಿಲ್ಲ, ಕಡಿಕೆ ಆಯಿತು ಅನ್ನೋದು ನಾನ ಪಶ್ಚಿಮಂ ಆತುರಂ ಕೃಷಂ, ನಾನು ಎಷ್ಟು ಸ್ವರ್ಗಿದ್ದೇನೆ ನೋಡು, ತುಂಬ ಕೊರಗಿದ್ದೇನೆ ಅಂತ ಮಗನ ಕೈ ತೊಗೊಂಡು ತನ್ನ ಕಣ್ಣೀರು ವರ್ಷಗಳು ಅಂತ ವರ್ಷಗಳು ಈ ವೆಂಕಪ್ಪ ಅವ್ನು ಹೇಳ್ತಾನೆ. ಯಾ ಬ್ರಹ್ಮದೇವ್ರಿಗೆ ಮಗ್ಗ ಅಲ್ಪ, ನಿನ್ನ ಬಿಟ್ಟು ಇನ್ನೊಬ್ಬ ಮಗ ನನಗೆ ಯಾರೂ ಇಲ್ಲ ಅಂತ ನಿನಗೆ ಗೊತ್ತಿದೆ, ಹಾಗಿದ್ದು ಅವ್ವ ಅಪ್ಪನ ಯೋಗಕ್ಷೇಮ ತಗೋಬೇಕು ಅಂತ ಎಂದ ನಿನಗೆ ಅನಿಸ್ಲೇ ಇಲ್ವಾ? ಆಯಿತು, ಇವತ್ತಾದರೂ ಬಂದಿದ್ದೀಯಲ್ಲ, ತದೇವ ಪರಮಮ್ಮನ್ನೇ, ಇದೇ ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ ನಾನು ಅಂತ ನಾಟಕೀಯವಾಗಿ ಮಾತಾಡ್ತ. ಅದು ಭವಿಷ್ಯೋತ್ತರ ಅಂತ ಒಂದು ಪುರಾಣ. ಇನ್ನು ಉತ್ತರದಾಗ ಏನು ಭವಿಷ್ಯ ಆಗುವುದದ ಅದನ್ನು ಹೇಳುವುದೇ ಭವಿಷ್ಯೋತ್ತರ. ಮುಂದೆ ಕಲಿಯುಗದಾಗ ಹಿಂಗೆ ಆಗ್ತದೆ. ಹಂಗಾಗಿತ್ತು, ಮಗ ಬಂದ ಮನೆಗೆ ತಂದೆ ತಾಯಿಗಳ ಸಂತೋಷ. ದಿನಾ ತಾಯಿ ಅಂತಃಕರಣದಿಂದ ಅವನಿಗೆ ಏನೇನು ಸೇರ್ತಾ ಇತ್ತು ಅದನ್ನೆಲ್ಲ ಅಡುಗೆ ಮಾಡಿ ಹಾಕಿದ್ಲು. 8 ದಿವಸ ಆಯಿತು ಇದ್ದ, ಮತ್ತು ಊರಿಗೆ ಹೊಂಟ. ಪಾಪ ತಂದೆ ತಾಯಿ ದುಃಖ ಆಯ್ತು, ಮತ್ತೆ ಬರ್ತು ಬಾರಪ್ಪ, ಹಂಗೆ ನೆನಪು ಮಾಡ್ಕೊಂಡು ಬರ್ತು ಬಾ, ಹಡಿದು ತಂದೆ ತಾಯಿ ಇನ್ನೂ ಬದುಕಿದ್ದಾರೆ ಅಂತ ಸ್ವಪ್ನ ಇಟ್ಕೊಂಡು ಬರ್ತು ಬಾಪ ಅಂತ ಹೇಳ್ತಾ ಸರಿ. ಹೋಗಿ ಅಲ್ಲೆಲ್ಲ ಸ್ಕ್ಯಾನ್ ಮಾಡಿಸಿದ, ಎಲ್ಲ ನೋಡಿದ, ನಿನಗೇನು ಜಡ್ಡೆ ಇಲ್ಲ, ಏನು ಯಾವ ರೋಗಿ ಆಗಿಲ್ಲ, ಹೋಗಲಿ ಏನು ಕಳಿಸಿದ್ರು, 30 ಹತ್ತು ಆರಾಮಿದ್ದೀನಿ ಇವತ್ತಿನ ದಿವಸ. ಈಗ 70 ವರ್ಷಕ್ಕೆ ಬಂದೀನಿ, 40 ವರ್ಷಕ್ಕೆ ಇದು ಆದದ್ದು, ಏನೇನು ಆಗಿಲ್ಲ ನೋಡ್ರಿ ಇದು ಎಂದು ಅಂತಃಕರಣ ಪ್ರೀತಿ. ಆ ತಾಯಿಯನ್ನು ಔಷಧ ಹಾಕಿದ್ದಿಲ್ಲ, ಅದಕ್ಕೆ ಕ್ಯಾನ್ಸರ್ಗೆ ಔಷಧವನ್ನು ಕಂಡು ಹಿಡಿದಂಗೆ ಹಾಕಿದಂಥ ತಾಯಿ ಅಲ್ಲ, ಅಂತಃಕರಣ ಪ್ರೀತಿ ಹಾಕಿದ್ಲ ಪದಾರ್ಥದಾಗ. ಆಕೆ ಮಗನ ಅಂಬುವಂಥ ಪ್ರೀತಿ ಅದರೊಳಗೆ ಏನು ಬೆಲೆ ಅದ, ಒಂದು ಔಷಧಿ ರೋಗದ ಒಂದು ಮಹತ್ವದ, ಅದು ಇತ್ತಿನ ಔಷಧದೊಳಗಿರಲಿಲ್ಲ. ಆ ಪ್ರೀತಿ ಭಗವಂತಂದ, ನಾನು ನಿಮಗೆ ಕೊಡುವುದು ಅದೇ, ನಿಮ್ಮಿಂದ ಪಡೆಯುವುದು ಅದೇ, ಹೊರತು ನಾ ಲೌಕಿಕವಾದ ಪದಾರ್ಥ ನಿಮ್ಗೆ ಅನುಭವಕ್ಕೆ ಕೊಟ್ಟೀನಿ, ನಿಮ್ಮಿಂದೇ ಅದನ್ನ ಬಯಸೋದಿಲ್ಲ. ಸಾಂಕೇತಿಕತೆ ನೀವೇನೋ ಸೇವಾ ಮಾಡಿರಿ ಖರೇದ, ನಿಮ್ಗೆ ಕೊಡ್ತೀನಿ ಅದಾಗ, ನಾನು 1 ಕೋಟಿ ರೂಪಾಯಿ ಕೊಟ್ಟರೆ ಅದಾಗಿಂದ 1 ಲಕ್ಷ ರೂಪಾಯಿ ತಂದು ಉದಯಾಸ್ತಮಾನ ಸೇವಾ ಅಂತ ನೀವು ಹೆಂಗೆ ಕಪ್ಪು ಮಾಡ್ಸಾಕು, ಅವ್ನು ಕೋಟಿ ಕೊಟ್ಟ ಮೇಲೆ ಮಾಡೋ. ನಾನೇನು ನಿಮ್ಮಿಂದ ಹಣವನ್ನು ಬಯಸೋ ವ್ಯಕ್ತಿ ಅಲ್ಲ, ನನಗೆ ಹಂಚೋದು ಪ್ರೀತಿ. ಅದಕ್ಕೆ ಭಾಳ ಚಂದದ ವಿಮರ್ಶ. ಪ್ರೀತಿ ಅದು ಕಾಮ, ಕಾಮ ಭಾಳ ದೊಡ್ಡದು, ಅದರೊಳಗೆ ಪ್ರೀತಿನೂ ಒಂದು ಸೇರ್ತದೆ. ಸ್ನೇಹ, ಪ್ರೀತಿ, ಇಚ್ಛಾ, ಮನೋಶಕ್ತಿ, ಅದು ದೈಹಿಕ, ಮಾನಸಿಕ, ಬೌದ್ಧಿಕ,
ಎಲ್ಲ ಕಡೆಗೆ ವ್ಯಾಪಿಸಿದ್ದು. ಕಾಮಸ್ಯಾನ್ನಂ ಇದಂ ಸರ್ವಂ, ಎಲ್ಲ ವೇದ ಉಪನಿಷತ್ತುಗಳಲ್ಲೇ ಬಂದದ್ದು ಇವೆಲ್ಲ ಮಾತು. ನಾನು ಹೊರಗಿಂದ ಯಾವುದೋ ಹೇಳಿಕೊಂಡಿದ್ದಲ್ಲ. ಇದನ್ನು ಹಂಚಬೇಕು. ಒಬ್ಬರಿಗೆ ಕೇಂದ್ರೀಕೃತ ಮಾಡಿದರೆ ಅವನು ತಾಜ್ ಮಹಲ್ ಕಟ್ಟಿಸ್ಕೊಂಡು ಹೋಗ್ತಾನೆ. ಅದನ್ನು ಜಗತ್ತಿಗೆ ಹಂಚಿದರೆ ಅವನು ಕೃಷ್ಣನ ಹಂಗೆ ಉಳಿತಾನೆ ಜಗತ್ತಿನಾಗ. ಕೃಷ್ಣ ತನ್ನ ಪ್ರೀತಿಯನ್ನು, ತನ್ನ ಸ್ನೇಹವನ್ನು ಅದನ್ನು ಮನಸ್ಸಿನ ವ್ಯಾಪಾರ ಮಾಡಿದ, ದೈಹಿಕ ವ್ಯಾಪಾರ ಅಲ್ಲ ಅದು. ಮನೆ ಎಲ್ಲರಿಗೂ ಹಂಚಿದ ಪ್ರೀತಿಯನ್ನು. ಗಾಂಧೀಜಿ ಎಲ್ಲರಿಗೂ ಪ್ರೀತಿ ಹಂಚಿದ ಅಂಥೇಳಿ ಶತ್ರುವಿನ ನೋಟಿನಾಗ ಗಾಂಧೀಜಿ ಇರಬೇಕು. ಅವ ಎಂದೂ ನೋಟ್ ಮುಟ್ಟಲಿಲ್ಲ, ಆದರೆ ಈಗ ಅವನ ಹೆಸರೇ ಎಲ್ಲರೂ ನೋಟಿನಾಗೆ ಅವನು ಹಾಕಿ ಮುಟ್ತಾರೆ. ಕಲಿಕೆ ಅಷ್ಟೇ ಗಾಂಧೀಜಿ ಸ್ಪರ್ಶ ಆಗಲಿ ಅಂತ. ವಿಚಾರ ಸ್ಪರ್ಶಕ್ಕಿಂತ ಆ ವ್ಯಕ್ತಿಯ ಚಶ್ಮಾ ಸ್ಪರ್ಶ ಆದ ಸಾಕು ಅಂತ ಎಲ್ಲ ನೋಟಿನಾಗ ಗಾಂಧಿ. ಎಲ್ಲ ಲಂಚದ ಹಣ್ಣು ಗಾಂಧಿ ಪೋಟನೆ ಹಂಗೆ ಸುದ್ದಿ. ನಾನು ಹೇಳಿದ ಬಗ್ಗೆ ಗಾಂಧಿಗೆ ಲಂಚ್ ಸೇರಲಿಲ್ಲ ಅಂದರು, ಗಾಂಧಿ ಫೋಟೋ ಹಾಕಿ ಮತ್ತು ನಾವು ಲಂಚ ಹೊಡೆಯೋ. ದೊಡ್ಡವರ ಛತ್ರ ಛಾಯೆ ಅಡಿಯಲ್ಲಿಯೇ ಅನ್ಯಾಯ ಮಾಡಿದರೆ ಅದು ನಮಗೆ ಸಂರಕ್ಷಣೆ. ನಾ ಹೇಳಿಲ್ಲ, ದುರ್ಯೋಧನ ಹೇಳಿದ. ಇದನ್ನ ವಿರಾಟ್ ಪರ್ವದೊಳಗೆ ಕೀಚಕಿನ ವಧ ಆಗಿದೆ ಇಷ್ಟು ಇನ್ಫಾರ್ಮೇಶನ್ ಬಂತು. ವೈರ್ಲೆಸ್ಸಿಂದ ಬಂತು ಮಮ್ಮಿಗೆ. ವೈರ್ಲೆಸ್ಸಿಂದ ಬಂದು ಕೂಡಲೇ ಎಮರ್ಜೆನ್ಸಿ ಮೀಟಿಂಗ್ನಾಗ ಎಲ್ಲರೂ ಬಂದಿದ್ದಾರೆ. ಬಂದಾಗ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಸ್ವಲ್ಪ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಕಾರಣ ಹೇಳ್ದ, ಏನು ಮುದುಕರು ಏನು ಭಾಳ ಅವ್ರು ಕರ್ತನಕ್ಕೆ ಅಧಿಕಾರಿ ಬಿಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅವ್ರ ಕೈತಾನೆ ಕರ್ಣನ ಮಾತು ಇವೆಲ್ಲ. ಶ್ರೋತವ್ಯಂಕಲು ವೃದ್ಧಾನ ಇತಿ ಸಾಲ್ವ ನಿದರ್ಶನ. ಸಾಲ್ವನ ಘಟನೆಯಿಂದ ನಾವು ಕೇಳಿದ್ದೇವೆ. ಶ್ರೋತವ್ಯಂಕಲು ವೃದ್ಧಾನ, ವಯೋವೃದ್ಧರ ಮಾತು ಅನುಭವಪೂರ್ಣ, ಕೇಳಬೇಕು ನಿಜ. ನತು ಖಲು ಅತಿವೃದ್ಧಾನ, ಬಹಳ ವಯೋವೃದ್ಧರಾದರೆ ಅವ್ರ ಮಾತು ಕೇಳಬಾರ್ದು. ಯಾಕೆ ಪುನರ್ಬಾಲಾಹಿತೆ ಮತ ಅವ್ರ ಮತ್ತೆ ಮಗುವೇ ಆಗಿರ್ತಾರೆ. 80 ಪೂಜೆ ತೆಗೆದು ಬಿಡ್ಬೇಕು. 8 ಬುದ್ಧಿ ಇರ್ತದೆ. ಇದು ಕಾರಣ ತಮ್ಮ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಬಗ್ಗೆ ಹೇಳಿದ್ರು. ಏನು ಬೈದ, ಆಚಾರ್ಯ ವೈ ಕಾರುಣಿಕ ಪ್ರಜ್ಞಾಶ್ಚ ಅಪಾಪ ದರ್ಶಿನ ನೈತೆ ಮಹಾಭಯೆ ಪ್ರಾಪ್ತೆ ಸಂಪ್ರಷ್ಟ ವ್ಯಾಕಥಿಂಚನ. ಏನು ಕೇಳ್ತೀವಿ ಅವನ್ನೆಲ್ಲ? ದುರ್ಯೋಧನ ಕರ್ಣ ನನಗೂ ಗೊತ್ತದ, ಆದರೆ ಅವ್ರನ್ನ ಕುಳಿಸ್ಕೊಂಡು ಮೀಟಿಂಗ್ ಮಾಡಿದ್ವಿ ಅಂದರೆ ಅಪವಾದ ಅವ್ರಿಗೆ ಬರ್ತದೆ, ಅಪರಾಧ ನಾವು ಮಾಡಬೇಕು. ಅಪವಾದ ಅವ್ರಿಗೆ ಹೋಗ್ತದೆ. ಅದಕ್ಕೆ ಯಾವಾಗಲೂ ದೊಡ್ಡವ್ರನ್ನ ಕೂಡಿಸಿ ನಾವಿಂಥ ಕೆಲಸ ಮಾಡಿದ್ವಿ ಅಂದರೆ ಅದಕ್ಕೆ ಹೆಸರು ಅವ್ರದ್ದು, ಪ್ರಯೋಜನ ನಮಗೆ. ಈ ರಾಜನೀತಿ ನಿನಗೆ ಗೊತ್ತಿಲ್ಲ, ಅದಕ್ಕೆ ನೀನು ಏನೋ ದ್ವೇಷದಿಂದ ಈ ಭೀಷ್ಮ, ಈ ದ್ರೋಣ, ಈ ಕೃಪಾ ಇವನ್ನೆಲ್ಲ ಯಾಕೆ ಭಾಳ ಮಾತಾಡಿಸ್ತೀವಿ ಹೊರಗೆ ಹಾಕೋನ್ನೆಲ್ಲ? ಇವೆಲ್ಲ ಜಗತ್ತಿನಾಗ ಪರಮ ಧಾರ್ಮಿಕರು ಅಂತ ಸಮ್ಮತಾಗ್ಯಾರ. ಇವ್ರನ್ನ ಕುಳಿಸ್ಕೊಂಡೇ ನಾವು ಅನ್ಯಾಯ ಮಾಡಿದ್ವಿ ಅಂದರೆ ನಮ್ಮ ಅಪರಾಧ ಎಲ್ಲ ಮುಚ್ಚಿ ಹೋಗ್ತಾವ. ಅದಕ್ಕೆ ದೊಡ್ಡ ಉಪಾಯ ಅದನ್ನ ಯಾವಾಗಲೂ ಇಟ್ಟು ಅದಕ್ಕೆ ಎಲ್ಲ ಆಚಾರ ಇಟ್ಕೊಂಡಿರ್ತೀನಿ ನಾನು. ಭೀಷ್ಮಾಚಾರ್, ದ್ರೋಣಾಚಾರ್, ಕೃಪಾಚಾರ್, ಅಶ್ವತ್ಥಾಮಾಚಾರ್ ಎಲ್ಲ ಆಚಾರ ಯಾಕೆ ನಾವು ಮೆಂಟೇನ್ ಮಾಡೀನಿ ಅಂದರೆ ನನಗೇನು ಅವ್ರ ಬಗ್ಗೆ ಭಾಳ ಗೌರವದಿಂದ ಮೆಂಟೇನ್ ಮಾಡಿದ್ದಲ್ಲ. ನಾ ಮಾಡಿದ ಯಾವುದೇ ಅಪರಾಧಕ್ಕೆ ಅವ್ರ ಹಿನ್ನೆಲೆ ಒಳಗಿರ್ತಾರೆ. ಅವ್ರಿಗೆ ಸಮ್ಮತಿ ಅಂತ ತಿಳ್ಕೋತಾರೆ ಸಮಾಜ. ನಾ ಮಾಡೀನಿ ಅಂತ ಅನ್ನೋದಿಲ್ಲ, ಅವ್ರ ಗುರುಗಳು ಹೇಳ್ಯಾರ ಅದಕ್ಕೆ ಮಾಡ್ಯಾನಂತಾರೆ. ಅದು ಅವ್ರಿಗೆ ಕಟ್ಟಬೇಕು, ಅವ್ರ ತಲೆಗೆಲ್ಲ ಕಟ್ಟಬೇಕು. ನಾವು ಮಾಡಿರ್ಬೇಕು ಅಂತ ಪ್ರಯೋಜನ ನಮಗೆ, ಅಪವಾದ ಅವರಿಗೆ. ಇದು ರಾಜನೀತಿ ಅಂತ ದುರ್ಯೋಧನ ರಾಜನೀತಿ ಇದೆಲ್ಲ. ಈ ರೀತಿಯಾಗಿ ಕೃಷ್ಣ ಜನರಿಂದ ಪಡೆಯೋದು ಶುದ್ಧವಾದ ಹೃದಯ, ಕೊಡುವುದು ಅದೇ, ಅದನ್ನೇ ಹಂಚಿದ. ಎಲ್ಲ ಗೋಪಾಲಕರು ಗೋಪಿಕೆಯರಿಗೂ ಹಂಚಿದ. ದೇವರು ತನ್ನ ಪ್ರೀತಿ ಹಂಚುತ್ತಾನೆ ಅಂತ ತಿಳ್ಕೊಂಡೇ ಈ ಗುರಿ ಗುಂಡಾರು ಬದುಕಾವು. ದೇವರೇನಾದ್ರು ಪ್ರೀತಿ ಆ ರಾಧಾನೋ ಆ ರುಕ್ಮಿಣಿನೋ ಇಬ್ಬರಿಗೆ ಹಂಚಿದ್ದ ಅಂದ್ರೆ ಒಬ್ಬರು ಅವರಿಬ್ಬರಿಗೆ ಗುರಿ ಕಳಿಸಿದ್ರು. ಅವಂಗ ಅವರಿಬ್ಬರೇ ಅವನಿಗೆ ಒಂದು ಸಂಗಮರಿ ಕಲ್ಲಿನ ಅವ್ರ ಬಲ್ಲಿ ಗುರಿ ಕಳಿಸ್ತಿದ್ರು.
ಜಗತ್ತೇ ಕಳಿಸ್ತದೆ ಕೃಷ್ಣನಿಗೆ ಗುರಿ ಯಾಕಂದ್ರೆ ಅವನು ಎಲ್ಲರಿಗೂ ಪ್ರೀತಿ ಹಂಚಾನೆ, ಎಲ್ಲರಿಗೂ ಅನುಗ್ರಹ ಮಾಡ್ಯಾನೆ ಅಂತ ಇಟ್ಕೊಂಡೆ. ಪ್ರತಿಯೊಬ್ಬರು ಕೃಷ್ಣನ ಉಪಾಸನೆ ಯಾಕೆ ಮಾಡ್ತಾರೆ? ಜಗತ್ತಿನಾಗ ಪ್ರೀತಿ ಎಲ್ಲಿಂದ ಸಿಗ್ತದೆ ಅಲ್ಲಿ ಪ್ರೀತಿ ಕೊಡುವ ಹೆಬ್ಬೈಕೆ. ಅದಕ್ಕೆ ದೇವರಿಗೆ ಯಾಕೆ ಇಷ್ಟು ಭಕ್ತರು? ಜಗತ್ತಿನಾಗ ಅತ್ಯಂತ ವಿವಾದಾಸ್ಪದನಾದ ವ್ಯಕ್ತಿ ಅಂದರೆ ದೇವರು, ಅತ್ಯಂತ ವಿವಾದಾಸ್ಪದನಾದ ವ್ಯಕ್ತಿ ಅಂದರೆ ದೇವರು. ಅಂಥ ದೇವರಿಗೆ ಜಗತ್ತೇ ಅವನ ಕಾಲಿಗೆ ಬಂದು ಬೀಳ್ತಾ ಇದೆ. ಯಾಕೆ ಅವನ ಜಗತ್ತು ಎಲ್ಲರಿಗೂ ಪ್ರೀತಿ ಕೊಡ್ತಾನೆ ಅಂತ ನಾವೆಲ್ಲ ಬದುಕೀವಿ. ರಕ್ಷತಿ ದೇವ ವಿಶ್ವಾಸ, ನಮಗದ ರಕ್ಷಣೆ ಮಾಡುವ ಹೊಣೆ ಅವನಿಗಿದೆ ಅಂತಿಕೊಂಡೆ ನಾವೆಲ್ಲರೂ ಬದುಕೀವಿ. ಈ ಇದು ತತ್ವಜ್ಞಾನದ ಪರಮುಖ್ಯ ಮಟ್ಟ ಆ ಹಿಂಗೆ ಇರ್ತದೆ. ಹೀಗಾಗಿ ಕೃಷ್ಣ ಅವನ ಅವತಾರದ ಅನೇಕ ಮನೋಭೂಮಿಕೆಗಳನ್ನು ನಾವು ಕಾಣ್ತಾ ಕೃಷ್ಣ ಯಾಕೆ ಅವತಾರವನ್ನು ಹೊತ್ತು ಬಂದ. ಇದ್ದರು ವೇದವ್ಯಾಸರು, ಇನ್ನೊಬ್ಬರು ಇದ್ದರು ಪರಶುರಾಮ ದೇವರು, ಅವರೇ ಮಾಡಬಹುದಾಗಿತ್ತಲ್ಲ ದುಷ್ಟರ ಸಂಹಾರ ಇಲ್ಲ ಭಗವದ್ಗೀತೆ ಉಪದೇಶ. ಇವನ್ಯಾಕೆ ಬರಬೇಕು ಮೂರನೇವನು? ಹೌದು ಬರಬೇಕು. ವೇದವ್ಯಾಸರಿಗೆ ದುರ್ಯೋಧನಾದಿಗಳು ಮೊಮ್ಮಕ್ಕಳು, ಧೃತರಾಷ್ಟ್ರ ಮಗ, ಪಾಂಡವರಿಗೂ ಅಷ್ಟೇ ಅವರು ಮೊಮ್ಮಕ್ಕಳೇ. ಹೀಗಾಗಿ ಈ ಮೊಮ್ಮಕ್ಕಳ ಮಧ್ಯದೊಳಗೆ ಒಂದು ಪಕ್ಷ ಎತ್ತಿ ಇನ್ನೊಂದು ಪಕ್ಷ ಕೆಳಗಿಳಿಸಿ ತಾನು ನೇತೃತ್ವ ವಹಿಸ್ಲಿಕ್ಕೆ ಬರ್ತಿದ್ದಿಲ್ಲ, ವಹಿಸಲಿಲ್ಲ ಅಂದರೆ ದುಷ್ಟರ ಸಂಹಾರ ಆಗ್ತಿದ್ದಿದ್ದಿಲ್ಲ. ಅದಕ್ಕೆ ವೇದವ್ಯಾಸದೇವರಂದರು ನಾನೊಬ್ಬ ಬ್ರಾಹ್ಮಣನ ವೇಷ ಹಾಕ್ಕೊಂಡಿದ್ದೇನೆ, ಬ್ರಾಹ್ಮಣ ಸುಮ್ಮನೆ ಹೊಡೆಯೋದು ಬಡಿಯೋದು ಹಿಂಸಾ ಕಾರ್ಯ ಮಾಡೋದು ಉಚಿತ ಅಲ್ಲ, ವೈಯಕ್ತಿಕ ಧರ್ಮಕ್ಕೆ ವಿರೋಧ ಬಂದರೆ ಮಾತ್ರ ಮಾಡಬೇಕು, ಅದಕ್ಕೆ ಬೇಡ ಅಂತ ವೇದವ್ಯಾಸದೇವರು ಬಿಟ್ಟರು. ಒಂದು ಸಂಕೋಚ ಧರ್ಮದ ವಿರೋಧ, ಒಂದು ಮೊಮ್ಮಕ್ಕಳು ಎಂಬ ಸಂಕೋಚ. ಇವರಿಗೂ ಅಷ್ಟೇ, ವೇದವ್ಯಾಸದೇವರು ಅಜ್ಜ ಎಂಬ ದೃಷ್ಟಿಯಿಂದ ಅವರ ವಿರೋಧವನ್ನು ಮಾಡಲಿಕ್ಕೆ ಇವರೂ ಯಾರೂ ಸಿದ್ಧರಿಲ್ಲ, ಇವರು ಯಾರೂ ಸಿದ್ಧರಿಲ್ಲ. ಪರಶುರಾಮರಿಗೂ ಅಷ್ಟೇ, ಎಲ್ಲರೂ ವಿದ್ಯಾಶಿಷ್ಯರು, ಕೃಪಾ ಕರ್ಣ ದ್ರೋಣ ಭೀಷ್ಮ ಎಲ್ಲರೂ ಪರಶುರಾಮ ದೇವರ ಬಳಿಯಲ್ಲಿಯೇ ಅಧ್ಯಯನ ಮಾಡಿದವರು. ಇವ್ರನ್ನ ಅವ್ರು ಕೊಲ್ಲೋ ಹಂಗಿಲ್ಲ, ಅವ್ರ ವಿರೋಧ ಇವರು ಮಾಡುವ ಹಾಗಿಲ್ಲ. ಇದು ಬೇಡ ಬೇಡ ಕೃಷ್ಣ ಅಂತ ಬಂದು ಸ್ವಲ್ಪ ನಿಮಗೆ ಯಾರ ಸಂಬಂಧನೂ ಇಲ್ಲ, ನಿಷ್ಪೃಹ ವ್ಯಕ್ತಿ, ದುಷ್ಟರಿಗೆ ಶಾಸ್ತ್ರ ಮಾಡಲಿಕ್ಕೂ ಅಷ್ಟೇ ಸಮರ್ಥ. ಜನಸಾಮಾನ್ಯರು ಪ್ರೀತಿಯನ್ನು ಹಂಚಿದವರಿಗೆ ಅನುಗ್ರಹ ಮಾಡಲಿಕ್ಕೂ ಅಷ್ಟೇ ಸಮರ್ಥ ಅಂತಿಕೊಂಡೆ ಕೃಷ್ಣನಾಗಿ ಬಂದ ಭಗವಂತ. ನ ವಿಷ್ಣೋರ್ ವಚನಂ ಕ್ವಾಪಿ, ನಮಗೆ ನಿಮಗೆ ಕೊಡಬೇಕಾದ ಸಂದೇಶಕ್ಕೆ ಬಂದ. ಅದೇ ಕೃಷ್ಣ ಕಥೆಯ ಉದ್ದಕ್ಕೂ ಈ ಸೂತ್ರವನ್ನು ಅನ್ವಯ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನ ವಿಷ್ಣೋರ್ ವಚನಂ ಕ್ವಾಪಿ ಮೃಷಾ ಭವತಿ ಕಸ್ಯಚಿತ್. ಭಗವಂತನ ಮಾತು ಯಾವ ಕಾಲಕ್ಕೂ ಆಗಲಿ ಸುಳ್ಳು ಆಗೋದಿಲ್ಲ. ಅವನು ಏನು ಹೇಳಿದ್ದಾನೆ ಹಾಗೆ ನಾವು ಕೇಳಿದರೆ, ಅವನು ಏನು ಹೇಳಿದ್ದಾನೆ ಹಾಗೆ ನಾವು ನಡೆದರೆ ನಿಜವಾಗಿಯೂ ನಮಗೆ ಕಲ್ಯಾಣವು ಹಾಗೇ ಆಗುತ್ತದೆ. ಈ ವಿಶ್ವಾಸ ಮರಲಬೇಕು. ಒಂದು ದೊಡ್ಡ ಮಾತು ಕೃಷ್ಣ ಹೇಳ್ತಾನೆ, ನಂಬಿಕೆ ಇದು ಜೀವನದ ಮುಂದುವರಿಯಲಿಕ್ಕೆ ದೊಡ್ಡ ಆಧಾರ. ಮೇಲಿಂದ ಮೇಲೆ ತೊಂದರೆಗೆ ಒಳಗಾಗಲಿಕ್ಕೆ ಇನ್ನೊಂದು ಆಧಾರದ ಈ ನಂಬಿಕೆಯ ಅಪೋಸಿಟ್ ಆಗಿರ್ತಕ್ಕದ್ದು ಯಾವುದು? ಸಂಶಯ. ನಂಬಿಕೆ ಇದು ವಿಶ್ವಾಸ, ಸಂಶಯ ಇದು ಅಪನಂಬಿಕೆ. ಅದಕ್ಕೆ ಎಲ್ಲರ ಜೀವನದಾಗೂ ರಕ್ಷತಿ ದೇವ ವಿಶ್ವಾಸ, ದೇವರು ನಮ್ಮನ್ನು, ಅದಕ್ಕೆ ನಂಬಿಕೆ ಇರಬೇಕು. ಇದು ಬಹಳ ದೊಡ್ಡ ಸಿದ್ಧಾಂತ. ಇದನ್ನು ನನ್ನ ಮಾತು ನಂಬ್ರಿ, ವ್ಯಕ್ತಿತ್ವ ನಂಬ್ರಿ, ನನ್ನ ಅನುಗ್ರಹ ನಂಬ್ರಿ, ನನ್ನ ಸಂದೇಶಗಳನ್ನು ನಂಬ್ರಿ ಅಂತಂಬುದಕ್ಕೋಸ್ಕರವಾಗಿ ದೇವರ ಅವತಾರ ಧಾರಣ ಮಾಡುವುದೇ ಇದು. ಸಂಜಿನ ಕೂತು ಕೇಳಲಿಕ್ಕೆ ನಮ್ಮ ದೇವರು ಬಂದಿಲ್ಲ ಇಲ್ಲೇ, ಅವಂತ ನಿಮ್ಮ ಇಡೀ ಜೀವನಕ್ಕೆ ಬೇಕಾಗುವುದು ದೇವರ ನಂಬಿಕೆ ಮೊದಲೇ ನಂಬರು, ಪರಿವಾರದ ನಂಬಿಕೆ ಎರಡನೇ ನಂಬರು, ನೀವು ಗಳಿಸಿದ ಹಣದ ಮೇಲಿನ ನಂಬಿಕೆ ಮೂರನೇ ನಂಬರು. ಅದರ ಮೊದಲ ನಂಬಿಕೆ ಎಲ್ಲರಿಗೂ ಜೀವನದಾಗ ಇರಬೇಕಾದದ್ದು ದೇವರ ಮೇಲೆ.
ನಮ್ಗೆ ಅಲ್ಲೇ ಕಡಿಮೆ ಇರ್ತದೆ. ಗಜೇಂದ್ರನ ಹಂಗೆ ಪರಿವಾರದ ಮೇಲೆ ನಂಬಿಕೆ ಬಹಳ, ಅವರೇ ರಕ್ಷಣೆ ಮಾಡ್ತಾರೆ ಅಂತ ನಂಬಿಕೆ. ಎಲ್ಲ ಪರಿವಾರ ನೋಡಿದರು ಗಜೇಂದ್ರ ಆಪತ್ತಿನಲ್ಲಿ ಸಿಲುಕಿದ, ಮೊಸಳೆಯ ಬಾಯಲ್ಲಿ ಕಾಲು ಸಿಕ್ಕಿತು, ಬಿಡಿಸುವಲಿಕ್ಕೆ ಆಗಲಿಲ್ಲ, ಬಿಡಿಸ್ಲಿಕ್ಕೂ ಆಗಲಿಲ್ಲ. ಸಾವಿರಾರು ವರ್ಷ ಆಯಿತು, ಪರಿವಾರ ಎಲ್ಲ ಕಾಲು ಕಿತ್ತಿದ್ರು, ಎಲ್ಲ ಪರಿವಾರ ಕಾಲು ಕಿತ್ತಿದ್ರು. ಅಲ್ಲಿಂದ ಎಲ್ಲ ಪರಿವಾರ ಹೋದು, ಮಕ್ಕಳು ಹೋದು, ಹೆಂಡತಿ ನಿಂತಿದ್ಲು, ಅಕ್ಕಿನೂ ಹೋದ್ಲು, ನಾ ಎಷ್ಟು ದಿವಸ ಜಗಲಿ ಕಾಲು ಅಂತ. ಎಲ್ಲರೂ ಹೋದ್ಮೇಲೆ ಕುತ ಕರಿಣ್ಯ ಪ್ರಭವಂತಿ ಮೋಚಿತು, ಯಾರಲ್ಲ ಜಗತ್ತಿನಾಗ ನಮ್ಮನ್ನು ನಂಬ ಸಂರಕ್ಷಣೆ ಮಾಡೋ ದೇವರೊಬ್ಬನೇ. ನಾವು ಯಾರನ್ನು ನಂಬಿವಿ, ಕೈ ಬಿಡುವವ್ರನ್ನೇ ನಾವು ನಂಬಿರ್ತೀವಿ, ಕೈ ಹಿಡಿಯುವವ್ರನ್ನ ನಂಬಿರೋದೇ ಇಲ್ಲ. ಅದಕ್ಕೆ ಇಡೀ ಕೃಷ್ಣನ ಅದು ದೇವರ ಈ ಅವತಾರಗಳ ಒಂದು ಪ್ರಧಾನ ಭೂಮಿಕಾ ಏನು, ಮುಖ್ಯ ಭೂಮಿಕಾ ಏನು? ನಂಬಿಕೆ ಎಂಬುದು ನಮ್ಮೆಲ್ಲರ ಜೀವನದೊಳಗೆ ದೊಡ್ಡದಾದ ಮೌಲ್ಯಯುತವಾಗಿರ್ತಕ್ಕ ಮನಸ್ಸಿನ ಒಂದು ದೊಡ್ಡ ಮೌಲ್ಯ ಅದು. ಯಾವುದು? ನಂಬಿಕೆ. ಅದು ದೇವರಲ್ಲಿ ಬರಬೇಕು ಅಂತ. ಇಷ್ಟು ತನ್ನ ಮಾತಿನ ಮೇಲೆ, ತನ್ನ ವ್ಯಕ್ತಿತ್ವದ ಮೇಲೆ, ತನ್ನ ಕೃತಿಯ ಮೇಲೆ ಈ ನಂಬಿಕೆ ಎಂಬುದನ್ನು ದೇವರಿಗೆ ನಾವು ಪಡಿಬೇಕು. ದೇವರ ಬಗ್ಗೆ ಅನ್ಲಿಕ್ಕೆ ಈ ಅವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ, ನರಸಿಂಹ, ವಾಮನಾವತಾರ, ಬೌದ್ಧಾವತಾರ, ರಾಮಾವತಾರ, ಕೃಷ್ಣಾವತಾರ, ಎಷ್ಟು ಮಂದಿ ನಂಬಿದ್ರು, ಎಷ್ಟು ಜನ ನಂಬಿತ್ತು ರಾಮನನ್ನ ಪತಿತ ಪಾವನ ಶ್ರೀರಾಮ, ಎಷ್ಟು ಮಂದಿ? ಶಬರಿ, ಸರ್ವಂಗ, ವಿರಾಧ, ಕಬಂಧು, ಜಯಂತ, ಸುಗ್ರೀವ, ವಾಲಿ, ರಾವಣ, ಎಲ್ಲ ದೇವರು ನಂಬಿದ್ ಬಂದಿನ. ನಂಬಿಕೆ ನಮ್ಮನ್ನು ಜೀವನದ ಮುಂದುವರೆಸ್ತದೆ, ಸಂಶಯ ಹಿಂದೆ ಉಳಿಸ್ತದೆ. ಜೀವನದಾಗ ಸಂಶಯಾತ್ಮ ವಿನಶ್ಯತಿ, ಸಂಶಯ ಬಹಳ ಇಟ್ಕೋಬೇಡ, ದೇವರ ಮೇಲೆ ಪೂರ್ಣ ನಂಬಿಕೆ ಇದೆ. ಇದು ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ನಂಬಿಕೆಯ ಮೌಲ್ಯ. ನಿಮ್ಮ ವ್ಯಾವಹಾರಿಕ ಕ್ಷೇತ್ರದಾಗ ಏನು, ಹೆಂಡತಿ ಮೇಲೆ ಅದು ನಂಬಿಕೆ ಮಾಡಬೇಕು, ಮಕ್ಕಳ ಮೇಲೆ ಮಾಡಬೇಕು ನಂಬಿಕೆಯನ್ನು, ಅಥವಾ ಪರಿವಾರದ ಮೇಲೆ ತಂದೆ ತಾಯಿ ಮೇಲೆ ನಂಬಿಕೆಯನ್ನು ಮಾಡಬೇಕು, ವಿಶ್ವಾಸವನ್ನು ಇರಲೇಬೇಕು. ಒಬ್ಬ ವಕೀಲ ನಂಬಿಕೆಯನ್ನು ಮಾಡಬೇಕು, ಒಬ್ಬ ಡಾಕ್ಟರು ನಂಬಿಕೆಯನ್ನು ಮಾಡಲಿಕ್ಕೆ ಬೇಕು ಅವ್ರು ಕೊಟ್ಟ ಔಷಧದ ಮೇಲೆ. ಜಗತ್ತಿನ ಸಂಶಯ ಪಟ್ಟು ಏನು ಮಾಡೋರಿದ್ದೀರಿ? ಕಾವೇರಿ ನೀರು ಬಂತು, ವಾಟರು, ಇರೋರೆಲ್ಲ ವಿಷ ಸೇರಿಸಾರೇನು ಅಂದ್ಕೊಂಡ್ರೆ ನೀರು ಕುಡಿಬೇಡಿ. ಧಾನ್ಯ ತರಲಿಕ್ಕೆ ಹೋದ್ರೆ ಇದಕ್ಕೇನು ಕೆಮಿಕಲ್ ಹಾಕ್ಯಾರೇನು, ಏನೂ ತಿನ್ನು ಹಂಗಿಲ್ಲ. ಎಲ್ಲಿ ಹೋಗ್ತೀರಿ, ಟ್ರೈನ್ ಏರ್ಬೇಕೇನು, ಆಕ್ಸಿಡೆಂಟ್ ಆದ್ರೆ ಹೆಂಗೆ, ವಿಮಾನ ಏರಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಹೆಂಗೆ. ಜೀವನದಾಗ ನಂಬಿಕೆ ಬದುಕನ್ನು ಪ್ರತಿ ಕ್ಷಣ ಮುಂದುವರೆಸ್ತದೆ, ಸಂಶಯ ನಮ್ಮನ್ನು ಹಿಂದೆ ಉಳಿಸ್ತದೆ. ಜೀವನ ಆ ನಂಬಿಕೆ ಬೇಕು. ಈ ಒಂದು ದೊಡ್ಡ ಮನಸ್ಸಿನ ಜೀವನದ ಮೌಲ್ಯವನ್ನು ನಮ್ಮೆಲ್ಲರ ಬದುಕಿಗೆ ಅನ್ವಯಿಸಲಿಕ್ಕೆ, ತಂದು ತೋರಿಸಲಿಕ್ಕೆ ಕೃಷ್ಣ ನಮ್ಮೆಲ್ಲರ ಮಧ್ಯದೊಳಗೆ ಒಂದಲ್ಲ ಅವನ ಎಲ್ಲ ಅವತಾರಗಳ ಗುರಿನೇ ಇದು. ದೇವ್ರ ಮೇಲೆ ನಂಬಿಕೆ ಬರ್ಬೇಕು ನಮಗೆ, ಎಲ್ಲರಿಗೂ ಬಂದದು ಎಲ್ಲ ಮತದಾಗುವುದ ಈ ನಂಬಿಕೆ. ಇನ್ನೇನು ಕೆಲವು ಸಮಯ ಮಾತ್ರ ನಂಬಿಕೆ, ಮತ್ತೆ ಹಿಂದೆ ಸರಿದು ಬಿಡ್ತೀವಿ. ಕ್ರಿಶ್ಚಿಯನ್ರು ನಂಬಿಲ್ಲೇನು, ತಮ್ಮ ಪ್ರಾರ್ಥನೆ ಮಾಡೇ ಮಾಡ್ತಾರೆ, ಪ್ರಾರ್ಥನೆ ಮಾಡೇ ಮಾಡ್ತಾರೆ. ಮುಸಲ್ಮಾನರು ಪ್ರಾರ್ಥನೆ ಮಾಡೇ ಮಾಡ್ತಾರೆ. ಪ್ರಾರ್ಥನಾದಿಂದ ಜಗತ್ತಿನ ಎಲ್ಲ ಒಳ್ಳೇದಾಗುದಿದ್ರೆ ಅವ್ರನ್ನೇ ಮಾಡ್ಬೋದಾಗಿತ್ತು, ಏನು ತಪ್ಪಿಲ್ಲ, ಅದು ಒಂದರಿಂದ ಆಗುದಿಲ್ಲ ಅಂದ ಕೃಷ್ಣ. ಅದಕ್ಕೆ ಭಾಳ ದೋಷ ನಾವು ಬರೀ ಪ್ರಾರ್ಥನಾದಿಂದ ಜಗತ್ತಿನಾಗ. ಹಿಂದೆ ಒಳಗೆ ಒಂದು ಗಾದಿ ಮಾತದ, ಲಾತೋಂಕೆ ಭೂತ್ ಬಾತೋ ಸೆ ನಹಿ ಮಾನ್ತೆ. ಹಂಗೆ ಕೃಷ್ಣನ ವ್ಯಕ್ತಿತ್ವವನ್ನು ನಾವು ಏನು ಪ್ರಯತ್ನಪಟ್ಟು ತಿಳಿಸ್ತಾ ಬಂದಿದ್ದೇವೆ, ಅದರ ಭೂಮಿಕಾಗಳು ಏನು, ಅವನ ಮಾತು, ಅವನ ಕೃತಿಯೊಳಗೆ ಒಂದು ನೀತಿಯನ್ನು ನಾವು ಹುಡುಕ್ಬೇಕಾಗಿಲ್ಲ. ಪ್ರತಿಯೊಂದಾಗೂ ಒಂದು ನೀತಿ ಅದ, ಆ ನೀತಿಯನ್ನು ಹುಡುಕೋದು ನಮ್ಮ ಕೃಷ್ಣನ ಅನ್ವೇಷಣೆ. ಕೃಷ್ಣಾನ್ವೇಷಣದೊಳಗೆ ಅವನು ಏನು ನೀತಿಯನ್ನು ತೋರಿಸಿದ, ವ್ಯಾವಹಾರಿಕವಾಗಿ ಯಾವ ರೀತಿಯನ್ನು ತೋರಿಸಿದ. ಕೃಷ್ಣ ಬಂದ, ಧರ್ಮರಾಜ, ಭೀಮ, ವಯಸ್ಸಿನಲ್ಲಿ ದೊಡ್ಡವರು, ಸೋದರತ್ತೆ, ಮಕ್ಕಳು ನಮಸ್ಕಾರ ಮಾಡಿದ. ಕೃತ್ವಾ ಪಾದಾಭಿವಂದನಂ, ಯಾರು
ಯುಧಿಷ್ಠಿರ ಧರ್ಮರಾಜನ ಭೀಮನ ಯಾಕೆ ಸ್ವ ವಯಸ್ಸಿನ ದೊಡ್ಡವರು. ನಮಸ್ಕಾರ ಮಾಡಿ. ಇದು ಇದು ರೀತಿ, ಅದು ನೀತಿ, ಇದು ರೀತಿ. ಹಿರಿಯರಿಗೆ ಹೆಂಗೆ ನಮಸ್ಕಾರ ಮಾಡಬೇಕು? ಗಾಂಧಾರಿ ನಮಸ್ಕಾರ ಮಾಡ್ತಾನೆ, ಧೃತರಾಷ್ಟ್ರ ನಮಸ್ಕಾರ ಮಾಡ್ತಾನೆ. ಹಿರಿಯರು ದೊಡ್ಡವರು ಅಂತ ಯಾರಿದ್ದಾರೆ ತಲೆ ಬಾಕ್ತಾನೆ. ಇದು ಅವನ ವಿನಯ, ಅವನ ನೀತಿ. ಇದು ನಮ್ಗೆ ಕಲಿಸಿದ ಎಲ್ಲ ದೊಡ್ಡವ್ರಿಗೆ ಕೈ ಮುಗಿದ್ರು ಏನೇನೇನೇನು ಹಾನಿಯಾಗುವುದಿಲ್ಲ. ಅದರಿಂದ ನೀವು ಮಾಡುವುದರ ಏನು, ನೀವು ಕೊಡುವುದರ ಏನು, ಯಾರು ಕೈ ಜೋಡಿಸ್ತೀರ ಅಷ್ಟೇ. ಇಷ್ಟಿಂದ ಹಾನಿ ಆಗಬೇಕಾಯ್ತು. ಇದು ಅವ್ರ ವಿನಯದ, ಅವ್ರಿಗೆ ಸಂತೋಷದ, ನಿಮ್ಗೆ ಖರ್ಚಿಲ್ಲ. ಇದು ನೀತಿ. ಹಿಂಗೆ ಅವನು ಒಂದೊಂದು ಕೃತಿ, ಒಂದು ರೀತಿ, ಒಂದು ನೀತಿ, ಒಂದು ವ್ಯವಹಾರ, ಒಂದು ಪ್ರಮೇಯ, ಒಂದು ತತ್ವಜ್ಞಾನ, ಎಲ್ಲ ದೃಷ್ಟಿಯಿಂದ ಅವನು ನೋಡು. ಹಿಂಗೆ ಕೃಷ್ಣ ಉದ್ಧವನ ಕಡೆಯಿಂದ ಏನು ಸಂದೇಶ ಕಳಿಸಿದ ಕೃಷ್ಣ? ಅವನ ಭಾಗ ಯಾಳವ ಪ್ರಾಯ ಯಾವ ಅವತಾರಗಳಿಗೂ ಇರದೇ ಇದ್ದ ಬಾಲಲೀಲಾ ವೈಭವ ಅದು ಕೃಷ್ಣನ ಜೀವನದಾಗ ಎಲ್ಲ ಯಾವ ಅವತಾರದಾಗೂ ತೋರಿಸಿಲ್ಲ. ರಾಮ ಇದ್ದಾಗ ಇಷ್ಟೇನು ಬಾಲಲೀಲಾ ತೋರಿಸಿಲ್ಲ. ಸರ್ವಥ ಅಗ್ನಿ ಗಂಭೀರವಾದ ವ್ಯಕ್ತಿ. ಮನುಷ್ಯನ ಜೀವನದ ಎಲ್ಲ ಸಹಜತೆಯ ಜೊತೆಗೆ ಒಬ್ಬ ಯೋಗ್ಯ ಮನುಷ್ಯ ಹೆಂಗೆ ವ್ಯವಹರಿಸಬೇಕು ಇದನ್ನು ಕೃಷ್ಣ ತೋರಿಸಿದ. ಸಹಜತೆಗಳು, ಹಸಿವೆ, ನೀರಡಿಕೆ, ನಿದ್ರೆ, ತಿನ್ನುವುದು, ಉಣ್ಣುವುದು, ಗೆಳೆಯಂದರು, ಸ್ನೇಹಿತರು ಮತ್ತು ಗೋಪಿಕೆಯರು ಎಲ್ಲ ಇಷ್ಟೆಲ್ಲ ಪರಿವಾರದ ಜೊತೆಗೆ ಸ್ನೇಹ ಮಾಡುವ, ಪ್ರೀತಿ ಹಂಚುವ ಅವಕಾಶ ಕೃಷ್ಣಾವತಾರ ತೋರಿಸಿದ. ರಾಮಾವತಾರ ಬಹಳ ಗಂಭೀರ, ಗಂಭೀರ. ಎಸ್ಕೆ ರಾಮಚಂದ್ರ ಒಂದು ಪುಸ್ತಕ ಬರೆದಿದ್ದರು ಕೃಷ್ಣನ ವ್ಯಕ್ತಿತ್ವ ಅಂತ ವಿಷಯ, ಅದನ್ನು ನೋಡಿ ನಾನು. ಅದನ್ನ ಸಾಕ್ಷಾತ್ ರಾಮಚಂದ್ರ ಕೃಷ್ಣ ನಾನು ವಿಮರ್ಶೆ ಮಾಡ್ತೀನಿ ಬೇಕಾದಷ್ಟು. ರಾಮ ಪಾರಾಯಣದ ವಸ್ತು, ಬಹಳ ಗಂಭೀರ. ಅವನು ಮಡಿವಂತ ಮನುಷ್ಯ. ಅವನು ಎಲ್ಲೆಲ್ಲೇನು ಸ್ವಲ್ಪ ಅಕ್ರ ವಕ್ರ, ಹೇ ಕುಶಲ ಗತಿ, ಹೇ ಉತ್ಸಾಹ ಬರೀ ಇಲ್ಲ. ಅತೀ ಮಡಿ ಇದ್ದವರು ಸರಳ ರಾಮನ ಪೂಜ್ಕೊಂಡು ಪೂಜಿಸ್ಕೊಂಡು ಹೋಗ್ತಾರೆ. ಏನದ ನೋಡಿ ಕಾಂಟ್ರವರ್ಸಿ ಅದು. ಕೃಷ್ಣ ಅವನೇನು ಮನುಷ್ಯ ಅನ್ಬೇಕು, ಅವನು ದೇವ್ರು ಅನ್ಬೇಕು? ಇತಿಹಾಸ ಪುಟದೊಳಗೆ ಮರಿಯಾಗಿದ್ದ ಅಂದರೆ ಮನುಷ್ಯ ಅಂತ ಅಂದುಬಿಡ್ತಿದ್ದೆ. ಕಾಲಹ ಪಿಬತಿ ತದ್ ರಸಂ, ಕಾಲ ಬಹಳ ಕೆಟ್ಟದ್ದು. ಎಲ್ಲ ವ್ಯಕ್ತಿಗಳನ್ನು ನುಂಗಿ ನೀರು ಕುಳಿತು ಅವ ಸತ್ತ ಮೇಲೆ ಅವನ ಹೆಸರೇ ನೆನಪಾಗುವುದಿಲ್ಲ. ಎಲ್ಲ ಚತುಷ್ಪಥದಾಗ ಹೋಗ್ತಾರೆ ಇಡೀ ಆಲ್ ಇನ್ ಇಂಡಿಯಾದಾಗ. ಒಬ್ಬರಿಗಾರು ಅಟಲ್ ಬಿಹಾರಿ ಹೆಸರು ಗೊತ್ತಾಗ್ತೀನಿ, ಅವನೇ ಮಾಡಿದ ಪಾಪ. ಅವನ ಪಾಪ ಚರೆಯ ಮರೆಯಲ್ಲಿ ಆಗಿಬಿಟ್ಟ. ಒಬ್ಬರೇ ಅವನ ಹೆಸರು ತೋರ್ತಾರೆ. ಹಿಂಗೆ ಕಾಲ ಇದ್ದಾಗೆ ನಮ್ಮನ್ನು ಸಮಾಜ ಮರಿತದೆ. ಇನ್ನು ಸತ್ತ ಮೇಲಂತೂ ನಾಮಾಪಿನ ಶುರುವೈತಿ, ಇದ್ದಾಗೆ ಮರಿತದೆ ಜಗತ್ತು. ಆದರೆ ಇದ್ದಾಗೂ ಅಷ್ಟೇ, ಹೋದ ಮೇಲೆ ಇಲ್ಲಿಂದ ಪರಿಣಾಮ ಪ್ರಯಾಣ ಮಾಡಿದ ಮೇಲೂ ಅಷ್ಟೇ, ಸಮಾಜ ಅದು ಜೀವಂತ ಉಳಿಬೇಕು ಅಂದರೆ ಅದು ಕಾಲದ ಪುಟಗಳನ್ನು, ಇತಿಹಾಸದ ಪುಟಗಳನ್ನು ಮೆಟ್ಟಿ ನಿಲ್ಲುವ ವ್ಯಕ್ತಿತ್ವ ಇದ್ದರೆ ಮಾತ್ರ ಅದು ಎಲ್ಲ ಕಾಲದೊಳಗೂ ಆ ವ್ಯಕ್ತಿತ್ವ ಜೀವಂತವಾಗಿ ಉಳಿಸ್ತಾನೆ. ಇಲ್ಲ ಕಾಲ ಕುಡ್ದು ಹಾಕಿಬಿಡ್ತಾನೆ. ಆ ಕೆಟ್ಟಿದ್ದಾನೆ ಕಾಲ, ಎಲ್ಲ ಪ್ರಚಂಡ ಇದ್ದಾನೆ ಕಾಲ ಅಂದ್ರೆ ಅಸಾಧಾರಣ ಅವನಿಗೆ ಕಾಲ. ಇಂಥ ಕೃಷ್ಣನ ವ್ಯಕ್ತಿತ್ವ ಇಡೀ ಇತಿಹಾಸ ಪಡೆದೊಳಗೆ ಇವತ್ತಿಗೂ ಜೀವನಕ್ಕೆ ಉಳಿಲಿಕ್ಕೆ ಕಾರಣ ಏನು? ಅವನ ಬಾಲಲೀಲೆಗಳು ಇಷ್ಟು ಅದ್ಭುತವಾದ, ಅದರಿಂದಲೂ ಅವನ ಕಾಲದ ಪುತ್ರವನ್ನು ಮೀರಿ ನಿಂತಾನೆ. ಆ ಬಾಲಲೀಲಾದಾಗೂ ಪ್ರಮೇಯವ ವೇದಾಂತದ ಸಿದ್ಧಾಂತದ ಪುರಾಣಗಳ ಪ್ರಮೇಯವ. ಒಬ್ಬ ಪೂತನ ಅಕಿನ ಯಾಕೆ ಸಂಹಾರ ಮಾಡಿದ? ಅವರಲ್ಲಿ ಎರಡು ಜೀವ, ಪೂತನೆಯಲ್ಲಿ ಎರಡು ಜೀವ, ಒಂದು ಊರ್ವಶಿ, ಇನ್ನೊಂದು ಅಸುರ ರಾಕ್ಷಸಿ. ಒಬ್ಬಕ್ಕೆ ಊರ್ವಶಿ, ಇನ್ನೊಬ್ಬರು ರಾಕ್ಷಸಿ. ಕೃಷ್ಣನಿಗೆ ಹಾಲು ಕುಡಿಸಬೇಕು, ಇದು ಊರ್ವಶಿಯ ಅಭಿಲಾಷ. ವಿಷವನ್ನು ಉಣಿಸಬೇಕು, ಇದು ರಾಕ್ಷಸಿಯ ಅಭಿಲಾಷ. ಎಲ್ಲರ ದೇಹದಾಗ ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ. ಬಲಭಾಗಕ್ಕೆ ದೇವತೆಗಳಂತೆ, ಎಡಭಾಗಕ್ಕೆ ದೈತ್ಯರಂತೆ. ಇವರು ನಮ್ಮ ಇಂದ್ರಿಯಗಳ ತತ್ವಗಳ
ಅಭಿಮಾನಿಗಳು ಅಂತ ಇದೇ ಭಾಗವತದಾಗ ಮುಂದೆ ಬರ್ತದೆ. ಹನ್ನೊಂದನೇ ಸ್ಕಂದದಾಗ ದೈತ್ಯದಾದಿ ಅಂತೇಳಿ ಇಬ್ಬರದು ಇದು ಎರಡು ಮಿನಿಸ್ಟ್ರಿ ಅವ. ಆ ಶ್ಯಾಡೋ ಮಿನಿಸ್ಟ್ರಿ ಅಂತ ಏನು ಅಂತ ಇಲ್ಲ. ಹಂಗೆ ದೈತ್ಯರದು ದೇವತೆಯದು. ನಮ್ಮ ಹೋಟ್ ಏನದ ಅದು ನಿರ್ಣಾಯಕ. ನಾವೇನಾರೆ ದೇವತೆಗಳಿಗೆ ಹೋಟ್ ಹಾಕಿದ್ವಿ, ನಮ್ಮ ವಿಚಾರ, ನಮ್ಮ ಇಂದ್ರಿಯಗಳು, ನಮ್ಮ ಬುದ್ಧಿ, ನಮ್ಮ ಮನಸ್ಸು ಒಳ್ಳೆಯ ವಿಷಯಗಳಿಗೆ ಹರಿತದೆ. ನಾವೇನಾರೆ ನಮ್ಮ ಆಹಾರ ವಿಹಾರ ಅಥವಾ ನಮಗೇನು ಕೆಲವು ದೈತ್ಯರಿಗೆ ಹೋಟ್ ಹಾಕಿದ್ವಿ, ನಮ್ಮ ಹಾಗೆ ನಿಜ ಅವ್ಯವಸ್ಥಿತವಾಗಿ ಮುಂದುವರಿಸದು ಬದುಕು. ಅವ್ಯವಸ್ಥಿತ ಆಗ್ತದೆ. ಅದಕ್ಕೆ ಯಾವಾಗಲೂ ಸಂಘವಾಗಲಿ, ನಾಲ್ಕು ಒಳ್ಳೆಯ ವಿಚಾರಗಳನ್ನು ಕೇಳಲಿಕ್ಕೆ ನಿತ್ಯ ಯಾಕೆ ಬಂದು ಕೂರ್ತೀವಿ ಅಂದರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ವಿಚಾರಗಳು, ನಮ್ಮ ಪ್ರವೃತ್ತಿಗಳು ಆದಷ್ಟು ಅತ್ತಿತ್ತ ಹೋಗಬಾರ್ದು. ಅದರಿಂದ ಆಗುವ ಅನರ್ಥಗಳನ್ನು ಗಮನಿಸಿ ವ್ಯವಸ್ಥಿತವಾದ ದಾರಿಯಲ್ಲಿ ಮುಂದುವರಿಬೇಕು. ಅದು ಪೂತನಾರೊಳಗೆ ಒಂದು ಪ್ರಮೇಯನೂ ಇದೆ, ಊರ್ವಶಿ ಮತ್ತು ರಾಕ್ಷಸಿ, ಅವ್ರ ಪ್ರವೃತ್ತಿ ಇವ್ರ ಪ್ರವೃತ್ತಿ, ಒಬ್ಬರು ಉದ್ಧಾರ ಮಾಡೋದು, ಒಬ್ಬರು ಕೆಳಕ್ಕೆ ಕಳಿಸೋದು, ಇದೆ ಒಬ್ಬ ಇದೊಂದು ಪ್ರಮೇಯ. ಮಕ್ಕಳನ್ನು ಕೊಲ್ಲುವ ಪ್ರವೃತ್ತಿಯನ್ನು ಹೊಂದಿದಂಥವರಿಗೆ ಕೊಡುವ ಶಿಕ್ಷೆ, ಸಮಾಜ ವಿರೋಧಿ ಶಕ್ತಿಗಳನ್ನು ನಿರ್ನಾಮ ಮಾಡುವ ಲೋಕೋಪಕಾರದ ಕಾರ್ಯ, ಇನ್ನು ಇವು ಅನುಗ್ರಹ ದೃಷ್ಟಿ. ಇನ್ನು ಒಂದು ಕೃಷ್ಣನ ಕಥೆ, ಅದು ಪುನಃ ಪೂತನಾನೇ ಇರಲಿ, ತೃಣಾವರ್ತನೇ ಇರಲಿ, ಶಕಟಾಸುರನೇ ಇರಲಿ, ಇವೆಲ್ಲದರ ಹಿಂದಿರ್ತಕ್ಕ ಭೂಮಿಕಾಗಳನ್ನು ನಾವು ಗಮನಿಸಿದ್ರೆ ಕೃಷ್ಣನ ಕಥೆ ನಾವು ತಿಳಿದಷ್ಟು ಅರ್ಥವನ್ನು ಮಾತ್ರ ಹೊಂದಿಲ್ಲ. ಒಂದು ಕಾಲಿಯ ಮಡು, ಅದೊಂದು ಆಧ್ಯಾತ್ಮಿಕತೆ, ಒಂದು ತಾತ್ವಿಕತೆ. ಸಮಾಜಕ್ಕೆ ಪೀಡಾದಾಯಕರಾಗಿರ್ತಕ್ಕ ಎಷ್ಟೇ ವ್ಯಕ್ತಿಗಳಿರಲಿ, ಅವ್ರನ್ನ ನಾವು ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೇ ಬೇಕು. ಇದೊಂದು ಯಾವುದೋ ಒಂದು ಟಿ ಎನ್ ಸೀತಾರಾಮ ಒಂದು ಇರೋ ತೋರಿಸಿದ್ದೆ. ಈಗ ಪ್ರತ್ಯಕ್ಷವಾಗಿ ಯಮುನಾ ನದಿ ಅದ, ತುಂಗಭದ್ರಾ ನದಿ ಅದ, ಇದೆಲ್ಲ ಕೆಮಿಕಲ್ ಫ್ಯಾಕ್ಟ್ರಿಯವರು ತಮ್ಮದೇನು ಕಸ ಅದ ಅಥವಾ ನಿಷಿದ್ಧವಾದ ಪದಾರ್ಥ ವಸ್ತು ನದಿಗೆ ಬಿಟ್ಬಿಡ್ತಾರೆ, ಇಷ್ಟು ಮಂದಿ ಕುಡಿಯುವ ಪ್ರಾಣಿಗಳಿಗೋ ಪಶು ಪಕ್ಷಿಗಳಿಗೋ ಮನುಷ್ಯರಿಗೋ ಇದರ ಇಫೆಕ್ಟ್. ನಾವು ಹಳೆ ಹೊನ್ನೂರಿಗೆ ಹೋಗಿದ್ವಿ, ನೀರೆಲ್ಲ ಕೆಮಿಕಲ್ನಿಂದ ತುಂಬಿದ್ದರು, ತುಂಗಾ ನದಿ ಎಲ್ಲ ಕೆಮಿಕಲ್. ಇದನ್ನೇನು ತಡೀಲಿಕ್ಕೆ ಅಂದರೆ ಯಾರು ತಡೆಯವರು, ತಡೆಯೋರು ಯಾರು? ಅಲ್ಲಿಂದ ನೀರು ಪ್ರದೂಷಣ ಆಗ್ಯದ, ಯಾಕೆಂದರೆ ಫ್ಯಾಕ್ಟ್ರಿಯವರಿಗೂ ಅದರ ತಿದ್ದುವ ಅಧಿಕಾರಿಗಳಿಗೂ ಪರಸ್ಪರ ಸಾಮೀಲಾಗಿರ್ತಾರೆ. ಹೀಗಾಗಿ ಯಾರ್ಯಾರು ಯಾರ್ಯಾರು ನದಿ ಶುದ್ಧ ಮಾಡುವುದೇನದ, ಇದು ಕೇವಲ ಒಂದು ಹಾಳಿಯೊಳಗೆ ಉಳಿತದೆ ಹೊರತು ವ್ಯವಹಾರದಾಗ ಏನು ಬರುತ್ತಿಲ್ಲ. ಕಾರಣ ಏನು? ಅದು ಕೃಷ್ಣ ನೀವು ಕಾಗದ ಉಳಿಬಾರ್ದು, ನೀವೇನು ನದಿ ಸ್ವಚ್ಛ ಆಗಬೇಕು ಅಂತೇನೋ ಅಂದ್ರೆ ಅಂತ ನಿಂತು ಬರ್ತಾವ ಪೇಪರ್ನಾಗ. ಇದನ್ನು ಮೊದಲು ಶುರು ಮಾಡಿದವನೇ ಅವ. ಇದೊಂದು ಸಾಮಾಜಿಕ ಸಂದೇಶ. ಖಾಲಿಯ ಅಲ್ಲಿ ಇದ್ದುದರಿಂದ ಅಲ್ಲಿಯ ಪ್ರದೂಷಣ ಗಿಡಮರಗಳಿಗೆ ತೊಂದರೆ, ಪ್ರಾಣಿಗಳಿಗೆ ತೊಂದರೆ, ಮನುಷ್ಯರಿಗೆ ತೊಂದರೆ. ನೀರಳಿಸಿದವರು ಹನಿ ನೀರು ಕುಡಿಯುವಂಗಿಲ್ಲ, ಮೇಲೆ ಅದರ ದುಷ್ಪರಿಣಾಮ. ತಕ್ಷಣ ಖಾಲಿಯನ್ನು ಅಲ್ಲಿಂದ ಓಡಿಸಿದ. ಇದು ಒಂದು ಖಾಲಿ ಮರ್ದನ ಅನ್ನೋದು ನಾವು ಪ್ರತಿಮಾ ಇಟ್ಕೊಂಡು ಪೂಜೆ ಮಾಡ್ತೀವಿ. ಒಂದು ಹಾವು ಅದರ ಹೆಳಿ ಮೇಲೆ, ಅದು ಐದಾರು ಹೆಳಿ ಹಾವು ಇವರು ಹೇಳಿದ್ದು, ಕೃಷ್ಣ ಅದ್ರ ಮೇಲೆ ಕಾಲಿಟ್ಟಾನ, ಕಾಳಿಂಗ ಮರ್ದನ ಕೃಷ್ಣ. ಒಂದು ಕೈಯಾಗ ಹಾವಿನ ಬಾಲ ಹಿಡ್ದಾನ, ಇನ್ನೊಂದು ಕಾಲು ಹೆಳಿ ಮೇಲೆ ಅದ. ಈ ಪ್ರತಿಮಾ ಪೂಜೆ ಮಾಡ್ತೀವಿ. ಅದರ ಸಂದೇಶ ಎಷ್ಟು ಹೊರಹೊಮ್ಮಿದವು. ಒಂದು ರಜನೀಶ್ ಆ ಒಂದು ಮಾತು ಬರ್ದಾನೆ ಕೃಷ್ಣನ ಬಗ್ಗೆ. ಇಡೀ ಕೃಷ್ಣನ ಕಥೆ ನಾನು ನೋಡಿದೆ. ಅದು ಇಂಗ್ಲೀಷ್ನಾಗ ಒಂದು ಶಬ್ದ ನೋಡಿದೆ, ಮಲ್ಟಿ ಡೈಮೆನ್ಷನ್ ಅಂತಿದ್ದಂಗೆ. ಇಲ್ಲಿ ಏನು ಎಷ್ಟು ಪೈಲವ ಕೃಷ್ಣನ ಅಂತೀನಿ. ಕೃಷ್ಣ ಅವನ ವ್ಯಾಪ್ತಿ, ಅವನ ಭೂಮಿಕಾ, ಅವನ ಪೈಲುಗಳು ಎಷ್ಟು ಅವ ನಿರ್ಧಾರ ಮಾಡಲಿಕ್ಕಾಗೋದು ನಮ್ಗೆ. ಅದು ವ್ಯಕ್ತಿತ್ವ. ಕೃಷ್ಣ ಮಲ್ಟಿ ಡೈಮೆನ್ಷನ್ ಅಂತಾರೆ. ಅವ ಇನ್ನೊಂದು ಪುಸ್ತಕ ಬರ್ತ ಅವನ ಮೇಲೆ, ಸಾಧನರಹಿತ ಸಿದ್ಧಿ ಅಂತ ರಜನೀಶ. ಇನ್ನಂತೂ ಜಗತ್ತಿನ ಬುದ್ಧಿಜೀವಿಗಳ ತಲೆ ಕೆಲಸವಂದ್ರೆ ಕೃಷ್ಣ, ಆಧ್ಯಾತ್ಮಿಕ ಜೀವಿಗಳ ತಲೆ ಕೆಲಸವಂದ್ರೆ ಕೃಷ್ಣ,
ರಾಜಕೀಯ ಸಿದ್ಧಾಂತಗಾರರ ತಲೆ ಕೆಡಿಸೋ ಕೃಷ್ಣ. ಎಲ್ಲರ ಬುದ್ಧಿ ಒಳಗೆ ಮನಸ್ಸಿನಾಗ ಒಂದು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದ ವ್ಯಕ್ತಿ ತನ್ನ ವ್ಯಕ್ತಿತ್ವದಿಂದ ಅವ ಕೃಷ್ಣ. ಕಾಲೇ ನನ್ನ ಕುಣಿದ, ಆ ಕುಣಿದ್ದೇ ನಮ್ಗೆ ಚಂದಾತು, ಪ್ರತಿಮಾ ಮಾಡಿದ್ವಿ, ನಿತ್ಯ ಪಂಚಾಮೃತ ಮಾಡ್ತೀವಿ. ಇದೊಬ್ಬ ಕೃಷ್ಣ, ಇದು ಸಾಂಪ್ರದಾಯ. ಯಾರಿಗೆ ಬುದ್ಧಿ ಮನಸ್ಸು ತಲೆ ಖರ್ಚು ಮಾಡಲಾರ್ದೆ ನಿತ್ಯ ಒಂದು ಲೀಟರ್ ಹಾಲು ಖರ್ಚು ಮಾಡುವವರಿದ್ದಾರೆ ಅವರಿಗೆ ಉಪಯುಕ್ತ ಕೃಷ್ಣ ಪಂಚಾಮೃತ ಮಾಡಿಸೋಮ. ಇನ್ನೊಬ್ಬ ನೋಡಿದ, ಅವ ಲಾಯರ್ ಅವ, ಬರೋಬ್ಬರು ಕೃಷ್ಣನ್ ಪೋಸ್ಟ್, ಎಷ್ಟು ಅಪರಾಧ ಮಾಡ್ಯಾರ ಅಷ್ಟೇ ಶಿಕ್ಷೆ ಕೊಡ್ಬೇಕು, ಪುರಾವೆ ಇಲ್ಲ ಅದಕ್ಕೆ ಮನೆಗೆ ಹೋಗ್ಬೋದು. ನಾವು ಯಾವನು ಅಲ್ಲಿಲ್ಲ ಮೊನ್ನೆ ಹಂಗೆ ಹಂಗಲ್ಲ, ಕೃಷ್ಣನ್ ಅಪರಾಧ ಯಾರು ಮಾಡ್ಯಾರ ಅಷ್ಟು ಶಿಕ್ಷೆ ಕೊಡಲಿಕ್ಕೆ ಬೇಕು. ನಿರಪರಾಧಿಗೆ ಒಂದು ಚೂರು ಶಿಕ್ಷೆ ಕೊಡಬಾರ್ದು. ಬಾಲ ನಿರಪರಾಧಿ, ಕಡಿಯುವುದಿಲ್ಲ ಹೊಡೆಯುವುದಿಲ್ಲ, ಅದಕ್ಕೆ ಎಚ್ಚಿಡಿದ ಕೈಯಾಗ ಹೆಡಿ ವಿಷ ಉಳಿದು ಅದಕ್ಕೆ ಅದ್ರ ತಲೆ ಮೇಲೆ ಕುಣಿದ, ಅಪರಾಧಕ್ಕೆ ಶಿಕ್ಷೆ ಕೊಟ್ಟ, ಎಚ್ಚಿಡ್ದ. ನೋಡಿ ಬರೋಬ್ಬರ ನ್ಯಾಯ ಅಂದರೆ ಸಮಾಜಕ್ಕೆ ಹಿಂಗೆ ಕೊಡಬೇಕು ಅಂತ ಅವನು ಜಜ್ಮೆಂಟ್ ಪ್ರಕಾರ ಕೃಷ್ಣನ್ ನೋಡಿದ ಪಾಲಿ ಮದ್ದಿನ. ಇನ್ನೊಬ್ಬ ಭಕ್ತ ಪಾಪ ಜಗ್ರಿ ಕಷ್ಟ ಬಂದಿದ್ದು, ಅವನು ಸಮಾಧಾನ ಹಚ್ಚಿಕೊಂಡ, ದೇವರು ಮಾಡುವ ನಿಗ್ರಹವು ಒಂದು ಅನುಗ್ರಹವೇ ಇದರಿಂದ. ಹೌದಾ? ಹೌದು. ನಿಗ್ರಹ ಏನು ನಿಗ್ರಹ ಮಾಡಿದ? ಅವನು ತಲೆ ಮೇಲೆ ಕೃಷ್ಣ ಕೂಡ ಸರಿ. ಅದರಿಂದ ಕೃಷ್ಣನ ಪಾದ ಕಾಲಿಯನ ಹೆಡೆಯ ಮೇಲೆ ಮೂಡಿದವು. ಕುಣಿ ಕುಣಿಯೋ ರಂಗ ಫಣಿಯ ಫಣದಲ್ಲಿ ಕನಕದಾಸ ವರ್ಣ ಮಾಡಲ್ಲ, ದೇವಿ ನಮ್ಮ ದೇವರು ಬಂದಾರ ಬನ್ನೀರೆ ನೋಡ ಬನ್ನೀರೆ. ಫಣಿಯ ಫಣದ ಮೇಲೆ ಕೃಷ್ಣ ಕುಣಿದನಲ್ಲ, ಕಾಲು ಮೂಡಿತು. ಹಾವು ಯಾವಾಗಲೂ ಹದ್ದುಗಳಿಗೆ ಆಹಾರ, ಇನ್ನು ಮುಂದೆ ಯಾವ ಹದ್ದು ಮುಕ್ಕಲಾರ್ದಂಗ ಕೃಷ್ಣನ ಪಾದ ನೋಡಿ, ಓ ಇದು ದೇವರ ಹಾವು ಮುಕ್ತಬಾರದು, ಅವನ ಅನುಗ್ರಹ ಅಂಥೇಳಿ ಎಲ್ಲ ಹದ್ದುಗಳಿಂದ ಉಳಿತಂಥದ್ದು. ಇದು ಎಂಥ ದೊಡ್ಡ ಅನುಗ್ರಹ ಅಲ್ಲ, ಅದಕ್ಕೆ ನಿಗ್ರಹವು ಒಂದು ಅನುಗ್ರಹ ಆಗಿರ್ತದೆ. ಈ ಜೀವನದಾಗ ಕಷ್ಟ ಆಪತ್ತು ವಿಪತ್ತು ಇಲ್ಲ. ಜೋ ಹುವ ವ ಅಚ್ಚಾಹಿ ಹುವ, ಜೋ ಹೋಗ ವ ಅಚ್ಚಾಹಿ ಹೋಗ. ದೇವರೇನು ಮಾಡ್ಯಾನ ಬರೋಬ್ಬರು ಮಾಡ್ಯಾನ, ನಮಗೂ ಅವನು ಬುದ್ಧಿ ಭಾಳ ಅದ, ಇಷ್ಟೇ ಒಪ್ಪಿಕೊಳ್ಳಲ್ಲ. ಎಷ್ಟು ಸರ್ವಜ್ಞ ಸರ್ವವಿಚ ದೇವ್ರು, ನಮ್ಗೆ ಏನೇನು ಯಾವ್ಯಾವ ಕ್ಷಣಕ್ಕೆ ಏನು ಮಾಡ್ತಾನ, ಕಷ್ಟ ಆಪತ್ತು ವಿಪತ್ತು ತೊಂದರೆ ದುಃಖ ಪ್ರತಿಯೊಂದರ ಹಿಂದೆ ನಮ್ಮ ಒಳ್ಳೆಯದಾಗುವ ಅಪೇಕ್ಷೆ ದೇವರಿಗೆ ಇರ್ತದೆ ಹೊರತು ನಮ್ಮ ಕೆಟ್ಟದಾಗಬೇಕು ಎಂಬುವ ಅಪೇಕ್ಷೆ ದೇವರಿಗೆ ಇರುವುದಿಲ್ಲ. ಅವನು ಈ ದಾಯಾದಿಗಳು ಭಾಗಾದಿಗಳು ಅಂತ ಕರೀತಾರೆ ವ್ಯಾವಹಾರಿಕ ಶಬ್ದ. ದೇವರು ನಮ್ಮದೇನು ಗಂಟು ತಿಂದಿಲ್ಲ, ಅವನ ಗಂಟು ನಾವೇನು ತಿಂದಿಲ್ಲ, ಅವನ ಹೊಲ ಮನೆ ನಾವು ಕಸ್ಕೊಂಡಿಲ್ಲ, ನಮ್ಮದು ಅವನು ಕಸ್ಕೊಂಡಿಲ್ಲ. ಅವನು ನಮ್ಮನ್ನು ದ್ವೇಷ ಮಾಡಲಿಕ್ಕೆ ಏನು ಕಾರಣ ಏನು ದೇವರು ಎಂದೂ ಮಾಡೋದು? ಇಷ್ಟೆಲ್ಲ ನಮ್ಗೆ ಜನ್ಮ ಕೊಟ್ಟ ದೇವರು ನಮ್ಗೆ ಯಾವಾಗಲೂ ಒಳ್ಳೆಯದೇ ಮಾಡ್ತಿರ್ತಾನೆ. ಅದಕ್ಕೆ ಯಾವಾಗಲೂ ಏನು ಮಾಡ್ಯಾನ ಅದರ ಪ್ರಯೋಜನದ ಪರಿಣಾಮದ ತಿಳುವಳಿಕೆ ನಮಗಿರುವುದಿಲ್ಲ, ಅದು ದೇವರಿಗಿರ್ತದೆ. ಅದಕ್ಕೆ ಯಾವಾಗಲೂ ಏನು ಬರೋಬ್ಬರು ಮಾಡ್ಯಾನ ಅಂತ ಒಬ್ಬ ವ್ಯಕ್ತಿ ಕಂಡ. ಇನ್ನು ಏ ನದಿ ಸ್ವಚ್ಛ ಮಾಡಿತ್ತು ನೋಡ್ರಿ, ಭಾಳ ಚಲೋ ಮಾಡಿದ ಅಂತ ಅವನು ಯಾವನು ಕಂಡ. ಕೃಷ್ಣಂದ ಇನ್ನೊಬ್ಬ ಒಬ್ಬ ಯುಕ್ತಿವಾದಿ, ಬರೋಬ್ಬರು ಮಾಡ್ಯ ಕೃಷ್ಣ ಬಾಲ ಯಾಕೆ ಹೆಚ್ಚಿಡ್ದ, ತಲೆ ಮೇಲೆ ಯಾಕೆ ಕುಣ್ದ? ಒಂದು ವ್ಯಕ್ತಿ ಒಳಗಿರ್ತಕ್ಕ ದುರ್ಗುಣಗಳನ್ನೆಲ್ಲ ಹೊರಗೆ ತೆಗಿಬೇಕಾದ್ರೆ ಅದನ್ನ ಎಚ್ಚ ಹಿಡಿದು ಬಿಡ್ಬೇಕು, ಎಲ್ಲ ದುರ್ಗುಣ ಹೊರಗೆ ಬರ್ತಾವೆ. ಬರೋಬ್ಬರು ನೋಡ್ರಿ, ಅದು ಪೈಪ್ ಖಾಲಿ ಮಾಡ್ಬೇಕಾಗಿದೆ, ಎತ್ತು ಒಂದು ಪೈಪ್ ಒಂದು ಬಾಜು ಎತ್ತು ಹೇಳಿಬಿಟ್ಟು ಒಳಗಿಂದ ಸೋರಿ ಹೋಗ್ತದೆ, ಅದಕ್ಕೆ ಒಳಗಿನ ವಿಷಯ ಎಲ್ಲ ಹೊರಗೆ ತೆಗೆದು ನೋಡ್ರಿ. ಬರೋಬ್ಬರು ಒಬ್ಬ ರಾಜನೀತಿ ನಂದ, ಒಬ್ಬ ವ್ಯಕ್ತಿನ ನಮ್ಮ ವಿರೋಧಿಯನ್ನಾಗಿ ಮಾಡ್ಕೋಬಾರ್ದು ಅಂತಾಗಿದ್ದು ಅವನನ್ನೇ ಒಂದು ಅಧಿಕಾರ, ಯಾವ ನಮ್ಮಲ್ಲಿ ದೋಷ ತೆಗಿಲಿಕ್ಕೆ ಹತ್ತಲ್ಲ ಅವನನ್ನೇ ಒಂದು ಅಧಿಕಾರ ಕೊಟ್ಟು ಕೂಡಿಸ್ಬೇಕು, ಅವಾಗ ಗೊತ್ತಾಗ್ತದೆ ಅವ್ರಿಗೆ ಬಂದಾಗ್ತವ ಬಾಯಿ ವಿರೋಧ ಬಂದಾಗ್ತದೆ ಅನ್ನೋ ದೃಷ್ಟಿಯಿಂದ. ಅದಕ್ಕೆ ಕೃಷ್ಣ ಹೀಗೆ ಮಾಡಿದ ನೀನು ಅಂತ ಇನ್ನೊಬ್ಬ ಉಪದೇಶ ಮಾಡಿದ. ಕೃಷ್ಣ ನೃತ್ಯ ಶಾಸ್ತ್ರ ಅಂದ್ರೆ ಹೆಂಗಿರ್ತದೆ? ಕೆಲವು ಭಾರಿ ನೃತ್ಯ ಇರ್ತಾವೆ, ಪರಾತ ಅಂತ ಇರ್ತಾವೆ. ಪರಾತ ಅಂತ ಏನು ಇರ್ತದೆ? ಅದು ಪರಾತದ ಮೇಲೆ ಅದು ಕಾಲಿಟ್ಟು ಕುಣಿತಿರ್ತಾರೆ, ತಲೆ ಮೇಲೆ ದೀಪ ಇಲ್ಲ ಕೊಡ ಹೊತ್ತಿರ್ತಾರೆ,
ಅದು ಅದ್ದಿ ಆಮೇಲೆ ಕುಣಿಯೋದೇ ನೆಲ ಅಲ್ಲ, ಪರಾತಿನ ಮೇಲೆ ಕುಣಿತಿರ್ತಾರೆ. ಇದು ಭಾರಿಯಾದ ನೃತ್ಯ ಅಂತ ಹೇಳಿದಿರಿ. ಹಾವಿನ ಹೆಳೆ, ಹಾವಂದ್ರೆ ಒಂದು ಪ್ರಪಂಚದೊಳಗೆ ಹಾವಿನ ಹೆಳಿ ಮೇಲೆ ದೇವರು ಕುಣಿತಾನಂದ್ರೆ ಅವನು ಕುಣಿತರೆ ಹೆಂಗಿರ್ಬೇಕು ಅಂತ ಅದ್ಭುತ ಕಲಾ ಪ್ರದರ್ಶನ ಇದು. ಈ ಮಟ್ಟಕ್ಕೆ ನಾವು ಇನ್ನೂ ಮುಕ್ಕಿಲ್ಲ. ನಾವು ಇಷ್ಟೇ ಕಲಿತೀವಿ, ನಮ್ಮ ಕಲಾಕಾರರು ನೃತ್ಯದವರು ಇಷ್ಟೇ ಕಲಿಸೀವಿ ಅಂತ ಕೆಲವರು. ಕೃಷ್ಣ ಅದ್ರ ಮೇಲೆ ನಿಂತು ಕೊಲ್ಲು ನಿಂತು ಕೂದಿ ಏನು ಕೊಲ್ಲುತ್ತಿದ್ದಂತ ಎಷ್ಟು ಅದ್ಭುತ ನೋಡ್ರಿ. ಅವಾಗ ನೃತ್ಯನೂ ಬರ್ತಿತ್ತು, ಸಂಗೀತನೂ ಬರ್ತಿತ್ತು, ಅವಾಗ ವಾದ್ಯನೂ ನುಡಿಸ್ಲಿಕ್ಕೆ ಬರ್ತಿತ್ತು ಅಂತ ಈ ಸಂಗೀತ ನೃತ್ಯ ಕಲಾವಿದ ಮಂದಿ ಅವರೆಲ್ಲರೂ ಅದನ್ನು ಆ ನೃತ್ಯ ಕೃಷ್ಣನ ಕಂಡ್ರು. ಹಿಂಗೆ ಒಂದು ಕೃಷ್ಣನ ಕಥೆ ನಾವು ಇವತ್ತಿನವರೆಗೆ ಕಂಡಿದ್ದು. ಅವನ ಅವತಾರದ ಭೂಮಿಕೆಗಳನ್ನು ಹಿಡ್ಕೊಂಡು ಈಗ ನಾವೇನು ಪೂರ್ವಾರ್ಧದ ಮುಕ್ತಾಯಕ್ಕೆ ನಾವು ಬಂದು ಹತ್ತೀವಿ. ವಿಲಕ್ಷಣವಾದಂಥ ವ್ಯಕ್ತಿತ್ವ, ವಿಲಕ್ಷಣವಾದ ವ್ಯಕ್ತಿತ್ವ, ಅದನ್ನು ಸ್ವಲ್ಪ ಜ್ಞಾಪಿಸಿ ಇವತ್ತಿನ ಪ್ರಸಕ್ತಿ ಏನದ ಈ ವಿಷಯ. ಕೃಷ್ಣ ಹೊಂಟ ಮಥುರೆಗೆ, ಕಂಸನ ಸಂಹಾರವೇ ಪ್ರಧಾನವಾದ ಗುರಿ, ಪ್ರಧಾನವಾದ ಧ್ಯೇಯ ಕಂಸನ ಸಂಹಾರ. ಅದು ಯಾಕೆ ನಿಮಗೊಂದು ಮಾತು ಪೀಠಿಕಾ ರೂಪದಿಂದ ಹೇಳಿದ್ದೆ, ನಂಬಿಕೆ ಅಂತ. ನಿಮ್ಗೆ ಆಶ್ಚರ್ಯ ಅನಿಸಿತು, ಕಂಸ ಕೃಷ್ಣನ ಯಾಕೆ ಸಂಹಾರ ಮಾಡಿದ? ನಂಬಿಕೆಯಿಂದ ಅಲ್ಲ. ಪೂತನಾನ ಮೊದಲು ಮಾಡಿಕೊಂಡು ಶಂಖಚೂಡ ಕೇಶಿ ಅರಿಷ್ಟಾಸುರನ್ನೆಲ್ಲರನ್ನು ಸಂಹಾರಕ್ಕೆ ಕಳಿಸಿದಾಕೆ ನಂಬಿಕೆ. ಒಂದು ನಂಬಿಕೆ ಆಕಾಶವಾಣಿ, ಈ ಆಕಾಶವಾಣಿ ಅಲ್ಲ, ಆಗಿನ ಕಾಲಕ್ಕೆ ಆಗಿರ್ತಕ್ಕ ಆಕಾಶವಾಣಿ. ಆ ಆಕಾಶವಾಣಿಯಿಂದ ಒಂದು ಮಾತು ಬಂತು, ಇವಳ ಎಂಟನೇ ಗರ್ಭದಿಂದ ಮೃತ್ಯು. ಈ ಒಂದು ಮಾತಿನ ಮೇಲೆ ಏನು ಅವನ ನಂಬಿಕೆಯನ್ನು ಮಾಡಿದ, ಇಡೀ ಜೀವನ ಅವನ ವೃತ್ತಿ ಅವನ ಪ್ರವೃತ್ತಿಗಳೆಲ್ಲ ಒಂದರ ಮೇಲೆ ಅವಲಂಬಿತ ಅದು ನೋಡ್ರಿ. ಅದು ಯಾವುದು ಅಂದರೆ ಇದೊಂದು ನಂಬಿಕೆ ಮೇಲೆ ಜಗತ್ತಿನಾಗ. ಇದರಿಂದ ನಮಗೇನು ಅನ್ನಿಸ್ತದೆ, ದುಷ್ಟರಿಗೂ ನಂಬಿಕೆಗಳಿರ್ತಾವೆ ಕೆಲವು, ಅವು ಮೂಢ ನಂಬಿಕೆ, ಅದರ ವಿರುದ್ಧವಾಗಿರ್ತಕ್ಕದ್ದು. ಅವ್ನು ಕೆಲವೆಲ್ಲ ಚಾಮರಾಜನಗರಕ್ಕೆ ಹೋದ್ರೆ ಅವ ಮಂತ್ರಿ ಸಿಪ್ಪೆ ಹೋಗ್ತಂತ ಹೋಗುದೇ ಇದೆ ಯಾರು ಅಲ್ಲಿ, ಯಾವ ಹೋಗ್ಯಾವ ಅವ ಮೂರ್ತಿನೆಲ್ಲ ಮನೆಗೆ ಹೋಗ್ಯಾವಂತ. ಅದೇನೋ ಚಾಮರಾಜನಗರ ಅಂತ ಏನೋ ಜಿಲ್ಲಾ ಅಂತೂ ಇನ್ನೂ ಇನ್ನೂ ನಂಬಿಕೆ ಪಾಪ ಇವು ಎಲ್ಲರೂ ಬಾಯಿ ಬಂದಂಗೆ ಬೈತಾರೆ ಎಲ್ಲರೂ. ಇಂಥ ನಂಬಿಕೆಗಳು ಸಾವಿರಾರವ ಅಲ್ಲ, ಕಂಸನಂಥವ್ರಿಗೂ ನಂಬಿಕೆಗಳವ, ವಸುದೇವನಂಥವ್ರಿಗೂ ನಂಬಿಕೆಗಳವ. ವಸುದೇವನು ನಂಬಿದ, ಭಾಳ ಚಲೋ ಆಯ್ತು, ಹೆಂಗಾರು ಮಾಡಿ ಎಂಟನೇ ಗರ್ಭವನ್ನು ಏಳು ಹೋದು ಅಡ್ಡಿ ಇಲ್ಲ, ಆರು ಹೋದು ಅಡ್ಡಿ ಇಲ್ಲ, ಅವು ಆರು ಇವನ ಕೈಯಾಗಿ ಸತ್ತು ಅಡ್ಡಿ ಇಲ್ಲ, ಅದು ಇವನು ಕೊಲ್ಲುದು ಎಂಟನೇದ್ದಂತೆ. ಆ ನಂಬಿದ ಆಕಾಶವಾಣಿ ಅವಾಗ ಯೋಗ ಜಗತ್ತಿನ ಕ್ಷೇಮಕ್ಕಾಗಿ ಅವ ಆಕಾಶವಾಣಿ ನಂಬಿದ. ಇವ ಆ ಎಂಟನೇ ಗರ್ಭವನ್ನು ಬೇಕಾದಾಗ ಅದು ಕೊಲ್ಲಿಕ್ಕೆ ಬೇಕು ಎಂಬುವ ನಿರ್ಧಾರಕ್ಕಾಗಿ ಅವ ಆಕಾಶವಾಣಿಯನ್ನು ನಂಬಿದ. ನಂಬಿಕೆ ಎಂಬುದು ಎಲ್ಲ ಅಯೋಗ್ಯರ ದೃಷ್ಟಿಯೊಳಗೂ ಇರ್ತದೆ, ಯೋಗ್ಯರ ದೃಷ್ಟಿಯೊಳಗೂ ಇರ್ತದೆ. ಅಯೋಗ್ಯರು ಆ ನಂಬಿಕೆಯನ್ನು ತಮ್ಮದೇ ಆದ ವ್ಯವಹಾರಗಳಿಗೆ ಉಪಯೋಗ ಮಾಡ್ಕೋತಾರೆ. ಹೀಗಾಗಿ ಜೀವನದ ಎಲ್ಲ ವಸ್ತುಗಳು ಗಾಂಧೀಜಿ ಹೇಳ್ದಂಗೆ ಒಂದು ಕಡೆಗೆ ಈ ಶಿಕ್ಷಣ ಎಜುಕೇಷನ್ ಬಗ್ಗೆ ಒಂದು ಮಾತು ಬರೀದಾರೆ ಗಾಂಧೀಜಿ ತಮ್ಮ ಆತ್ಮಕಥೆಯೊಳಗೆ. ಈ ಶಿಕ್ಷಣ ಅಂದರೆ ಹೆಂಗಿರ್ತದೆ? ಅದೊಂದು ಚಾಕು ಇದ್ದಂಗೆ, ಶಸ್ತ್ರ ಇದ್ದಂಗೆ. ಬೇಕಾದ್ರೆ ನಾಲ್ಕು ಮಂದಿಗೆ ಆಪರೇಷನ್ ಮಾಡಿ ರೋಗವನ್ನು ಪರಿಹಾರ ಮಾಡಲಿಕ್ಕೂ ಅದು ಚಾಕುನೇ ಬೇಕು, ನಾಲ್ಕು ಮಂದಿನ ಬಗೆಹರಿಸ್ಲಿಕ್ಕೂ ಚಾಕುನೇ ಬೇಕು. ಒಂದು ಶಸ್ತ್ರ ಒಂದು ಚಾಕು ಕೊಲ್ಲಿಕ್ಕೂ ಅದೇ, ಬದುಕಿಸ್ಲಿಕ್ಕೂ ಅದೇ. ಹಾಗೆ ಜೀವನದಾಗ ನಂಬಿಕೆಗಳು, ನಮ್ಮ ಆಸ್ತಿಕತೆ ಇವೆಲ್ಲ ಜೀವನದಾಗ ನಮ್ಮನ್ನು ಮೇಲೆತ್ತಲಿಕ್ಕೆ ಉಪಯೋಗ ಬೀಳಬೇಕೆ ಹೊರತು ಕೆಳಗೆ ಹಾಕಲಿಕ್ಕಲ್ಲ. ನಮಗೆ ಉಪಕಾರ ಆಗೋದ್ರ ಜೋಡಿ ಸಮಾಜಕ್ಕೂ ಉಪಕಾರ ಆಗಬೇಕು. ಈ ದೃಷ್ಟಿಯಿಂದ ನಂಬಿಕೆಗಳ ಸ್ಥಾನ ಏನು? ಈ ನಂಬಿಕೆ ಕೌನ್ಸಿಲ್ವರೆಗೂ ಹೆಂಗೆ ಬೆಳೆದು ಬಂತು, ಅದಕ್ಕೆ ಇಷ್ಟು ಮಂದಿನ ಕಳಿಸಿದ. ವಸುದೇವನಲ್ಲಿ ಹೆಂಗೆ ಬೆಳೆದು ಬಂತು, ಅದಕ್ಕೆ ಇಷ್ಟು ಬಲಿ ಕೊಟ್ಟ. ವಸುದೇವ ಬಲಿ ಕೊಟ್ಟ, ಕಂಸ ಸಂಹಾರ ಮಾಡಿದ, ಎಲ್ಲ ಒಂದು ನಂಬಿಕೆ ಮೇಲೆ. ಈಗೇನು ಬಂದರೆ ಈ ನಂಬಿಕೆಗಾಗಿಯೇ ಇದು ಎಂಟನೇ ಗರ್ಭ, ಇದು ನನ್ನ ಮೃತ್ಯು ಅಂತ ತಿಳ್ಕೊಂಡೆ, ನಾರದರಿಂದ ತಿಳ್ಕೊಂಡು ಕೃಷ್ಣ ಇಲ್ಲಿ ಬರಲಿ ಅಂತ ವಸುದೇವ ದೇವಕ್ಕೆ ಇವತ್ತಿಂದ ಕೈಗಿದ್ದಿಲ್ಲ. ಕೃಷ್ಣ ಹುಟ್ಟಿದಾಗೇನು ತೆಗೆದ, ಇವತ್ತು ಕೃಷ್ಣ ಬರಲಿ ಹೊತ್ತಿನಾಗ ಮತ್ತೆ ಅವ್ವ ಅಪ್ಪನ ಕಾಲಿಗೆ ನಿಗಡವಾದ ಬೇಡಿಯನ್ನು ಹಾಕ್ಯಾನ.
ಭಕ್ತಿ ಲೋಹದ ಬಂಧನಗಳು ವಸುದೇವ ದೇವಕೇರಿ ಅವ್ವಾಪನ ಈ ಸ್ಥಿತಿ ನೋಡಿ ಆದರೂ ಅವ ಬರಲಿ ಕೃಷ್ಣ ಇಲ್ಲಿ ಅಂತ ಒಂದು ಅಪೇಕ್ಷೆ. ಈ ಧನುರ್ಯಾಗ ಅಂಬುವ ಯಜ್ಞದ ನೆವದಿಂದಾದರೂ ಕೃಷ್ಣ ಇಲ್ಲಿ ಬರಲಿ, ಇಲ್ಲಿ ಎರಡನೇ ಒಂದು. ಗ್ರಹಗಳು ಸ್ವಕ್ಷೇತ್ರದೊಳಗೆ ಪ್ರಬಲ ಆಗಿರ್ತಾವೆ, ಹೌ ದುರ್ಬಲ ಆಗಲಿ ನಮ್ಮ ಕ್ಷೇತ್ರಕ್ಕೆ ಬಂದು ಅನ್ನೋ ದೃಷ್ಟಿಯಿಂದ ಮೂರನೇದು. ಇದು ನನ್ನ ರಾಜಧಾನಿ, ನನ್ನ ಮಂತ್ರಿಗಳು, ನನ್ನ ಸಾಮ್ರಾಜ್ಯ, ನನಗಾಗಿರುವ ಆತ್ಮ ಹುಟ್ಟಿದ್ದಲ್ಲ. ಇವರೆಲ್ಲರ ಎದುರಿಗೆ ಕೃಷ್ಣನನ್ನು ಕೊಲ್ಲಕ್ಕೆ ಅನುಕೂಲ ಆಗ್ತದೆ. ಅಲ್ಲಿ ಪಾಪ ಹೋದದ್ದು ಒಂದು, ಇದ್ದವರು ಅನೇಕರು. ಅದು ಗೋಕುಲವನ್ನು ಅವನು ಕಳಿಸಿದ್ದೆ, ಒಂದು 20-30 ಮಂದಿ ಹೋಗ್ಯಾರ ಈಗಾಗಲೇ, ಒಬ್ಬರನ್ನೂ ಕೊಂದು ಹಾಕ್ಯಾನು. ಇನ್ನು ಹೋದ ಒಬ್ಬವಿದ್ದ, ಮತ್ತು ಅವ ಇದ್ದವರು ಹೇಳ್ತಾರೆ ಕಬಡ್ಡಿ ಆಡಿದಾಗ ಹುಟ್ಟು ತುತ್ತು ಅನ್ಕೊಂಡು ಬರ್ತಾವ, ಬಂದದ್ದು ಒಂದು ಇರ್ತದೆ, 8-10 ಮಂದಿ ಕೂಡಿ ಹಿಡಿದ್ರು ಅಂದರೆ ಸತ್ತ ಹೋಗಿ ಅವಕ್ಕೆ ಆಗ್ತದೆ. ಹಂಗಾಗಿ ಕೇಳ್ತೀನಿ ತನಕ ಈಗ ಬೇಡ, ಅವನೇ ಇಲ್ಲಿ ಕರ್ಸೋನು, ಅವನೇ ಔಟ್ ಮಾಡೋನು ಅಂತಿಕೊಂಡು ಧನುರ್ಯಾಗ ಹೋಗಿಲ್ಲ. ಕರೀಲಿಕ್ಕೆ ಅಕ್ರೂರ ನೀನೇ ಹೋಗು, ನೀ ಆಸ್ತಿಕ, ನೀ ಹೋದಿ ಅಂದರೆ ಅವನು ವಿಶ್ವಾಸದಿಂದ ಬರ್ತಾನೆ, ಅದಕ್ಕೆ ನೀನೇ ಹೋಗು ಅಂತ ಕೃಷ್ಣ. ಕಂಸನು ಕೃಷ್ಣನೂ ಅಂದ, ಸೋದರ ಮಾವ ಕೊಲ್ಲಬಾರ್ದು, ತಂದೆ ಸಮಾನ ಸೋದರ ಮಾವ, ಆದರೆ ನಮ್ಮ ತಂದೆ ತಾಯಿಯನ್ನು ಅವ ಬಂಧನದ ಹೋಗಿರ್ತಾನೆ, ಅದಕ್ಕಾಗಿ ನಾನು ಕೊಲ್ಲಬೇಕಾಗ್ತದೆ. ಇದು ಸಕಾರಣ. 6 ಮಂದಿ ಅಣ್ಣಂದರನ್ನು ಕೊಂದಾನ, ಅದಕ್ಕೆ ನಾನು ಅವನು ಕೊಲ್ಲಬೇಕಾಗ್ತದೆ. ಇದು ಸಕಾರಣ, ಅದಕ್ಕಾಗಿ ಕೊಲ್ಲಕ್ಕೆ ಹೋಗೋಣ. ಪ್ರಜೆಗಳಿಗೆ ಹಂಗೆ ಇತ್ತು. ಅವನು ಕಂಸ ಹೇಳ್ದ, ಅವರೊಂದು ಗೆಸ್ಟ್ ಹೌಸ್ ಇದೆ ನೋಡೋದು, ಅತಿಥಿ ಗೃಹ, ಅಲ್ಲಿ ಏಸ್ ಅವರಿಬ್ಬರು ಅಂತ ಅಕ್ರೂರು ಹೇಳ್ದ. ಅಕ್ರೂರು ಹೇಳ್ದ ಕೃಷ್ಣಗ ಅಲ್ಲಿ ಹೇಳ್ಕೋಬೇಕು ಅಂತ. ಅಲ್ಲಿ ಹೇಳ್ಕೊಂಬಲ್ಲ ಜೋಡಿ ಗೋಪಾಲ್, ನಂದು ಬಂದ ನಮ್ಮಪ್ಪ, ಗೋಪಾಲಕರು ಬಂದಾರ, ಇವರೆಲ್ಲರನ್ನೂ ಬಿಟ್ಟು ಅವ್ವ ಅಪ್ಪ ಬಂಧನದಾಗಿದ್ದಾಗ ನಾವೊಬ್ಬ ಐಷಾರಾಮಿಯಾಗಿ ಗೆಸ್ಟ್ ಹೌಸ್ನಾಗ ಇರೋದು ನೈಸಿಕ ಅಲ್ಲ. ಇಲ್ಲೆಲ್ಲ ಬರಪೀಡಿತ ಪ್ರದೇಶಗಳ MLAಗಳು ಫಾರಿನ್ ಟೂರ್ ಮಾಡಿದಂಗಿದ್ರು. ಬರಪೀಡಿತ ಅಲ್ಲ, ಜಲಪೀಡಿತ ಪ್ರದೇಶಗಳು, ಅದರ ಜನಪ್ರತಿನಿಧಿಗಳೆಲ್ಲ ದೊಡ್ಡ ಫಾರಿನ್ ಟೂರ್ ಹೋಗಿದ್ದು ಮನೆ ಮನೆ. ಹಂಗಾಗ್ತದೆ, ಅವ್ವ ಅಪ್ಪ ಜೈಲಿನಾಗ ನಮ್ಮ ಸಲುವಾಗಿ, ಮತ್ತು ನಂದಗೋಪಾದ್ರಿಯನ್ನು ಇಲ್ಲಿ ಬಿಡೋದು, ನಾವಿಬ್ಬರೇ ಅಲ್ಲಿ ಗೆಸ್ಟ್ ಹೌಸ್ನಾಗ ನೈತಿಕ ಅಲ್ಲಿದ್ದು ಮಗ ಆಗಿ ಹೆಂಗಿರ್ಬೇಕು, ಮತ್ತು ಜನರ ಸಂಪರ್ಕ ಮಾಡಬೇಕಾಯ್ತು. ಇವ ಮಂದಿಗೆ ಎಷ್ಟು ಬೇಕಾದವ ಬೇಡದವ, ಅದಕ್ಕೆ ಊರ ಮಧ್ಯದಾಗಿ ಇರು, ಎಲ್ಲ ಸಂಪರ್ಕ ಮಾಡು, ಎಲ್ಲರನ್ನೂ ಸಂಪರ್ಕಿಸೋಣ. ಇವನು ಕಂಸ ಕರಲು ಕಂಸ ಅಪ್ರಿಯ ಅತಿಷ್ಠತ ಹೇವಿ ಚಾಕ್ಸ್, ಅತ್ಯಂತ ಅಪ್ರಿಯನಾದ ಕಂಸ. ಇದನ್ನೆಲ್ಲ ತಿಳ್ಕೊಂಡು ಊರ ಮಧ್ಯದಾಗಿ ಉಳಿದು ತನ್ನ ಸಾಧಾತನ ತೋರಿಸಿ ಮುಂದಿನ ಉತ್ತರಾರ್ಧದ ಕಂಸನ ಸಂಹಾರ, ಕೃಷ್ಣನ ಮದುವೆ, ಜರಾಸನ ಇತ್ಯಾದಿ ಮುಂದಿನ ಲೀಲಾಗಳು ಸನಾ ಸರಿಯಾಗಿ ಆರೂವರೆಗೆ ಹೇಳಿಕ್ಕೆ ಪ್ರಯತ್ನ ಪಡ್ತೇನೆ. ಶ್ರೀಕೃಷ್ಣ.